ದೇವರ ಪರಿಶುದ್ಧ ಸನ್ನಿಧಾನದಲ್ಲಿ ನಮ್ಮ ಆರಾಧನೆಯನ್ನು ಆರಂಭ ಮಾಡದಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತಾ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ಈ ಬೆಳಗಿನ ಸಮಯಕ್ಕಾಗಿ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಕಳೆದ ವಾರದ ಎಲ್ಲ ದಿನದಲ್ಲಿ ನಮ್ಮನ್ನು ಆಶೀರ್ವದಿಸಿ ನಮಗೆ ಬೇಕಾದಂತಹ ಆಯುಷ್ಕಾಲವನ್ನು ಆರೋಗ್ಯವನ್ನು ಕೊಟ್ಟು ಈವರೆಗೂ ನಮ್ಮನ್ನು ನಡೆಸಿರುವುದಕ್ಕಾಗಿ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ತಂದೆಯಾದ ದೇವರೇ, ಈ ಆರಾಧನೆಯನ್ನು ಆಶೀರ್ವದಿಸು. ನಿನ್ನ ಆತ್ಮನ ಅಭಿಷೇಕದಿಂದ ನಮ್ಮೆಲ್ಲರನ್ನ ತುಂಬಿಸು. ಏಸು ಕ್ರಿಸ್ತನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿದ್ದೇವೆ ದೇವರೇ, ಆಮೆನ್. ಹುದುವಾದ ಆರಾಧನೆಯ ಕ್ರಮದ ಪುಸ್ತಕ, ಹೊಸದಾದಂತಹ ಪುಸ್ತಕ, ನಾಲ್ಕನೆಯ ವಿಧಾನ, ಪುಟ 89 ನಾವು ಅನುಸರಿಸೋಣ. ನಾಲ್ಕನೆಯ ವಿಧಾನ, ಪುಟ 89. ವಿಶ್ವವು ದೇವರಿಗೆ ಸೇರಿದ್ದು, ಅದೆಷ್ಟೋ ಉತ್ತಮವು ಮನೋಹರವು, ಪ್ರೀತಿ ಮತ್ತು ನಂಬಿಕೆ ಜೊತೆಗೂಡಿ ಬರುವವು, ಕರ್ತನ ಶಿಷ್ಯರು ಸುಮ್ಮನಾದರೆ ಕರ್ತ ನಮ್ಮ ತುಟಿಗಳನ್ನು ತೆರೆ. ಆಮೆನ್. ನಾವು ಸಂಗೀತದಲ್ಲಿ 13ನೆಯ ಸಂಗೀತವನ್ನು ಹಾಡೋಣ. ಆರಾಧನೆಯ ಕ್ರಮದ ಪುಸ್ತಕದಲ್ಲಿ ಪುಟ 90ನೆಯ ಪುಟವನ್ನು ನಾವು ಅನುಸರಿಸೋಣ.
ದೇವರಾದ ಕರ್ತನು ನೀನೊಬ್ಬನೇ, ನೀನು ಪರಿಶುದ್ಧ, ನಿನ್ನ ಕೃತ್ಯಗಳು ಮಹತ್ತಾದವುಗಳು. ನೀನು ಸರ್ವಶಕ್ತನು, ಮಹೋನ್ನತನು, ಪರಮೋಚ್ಚನು. ನೀನು ತ್ರಯೇಕನು, ಕರ್ತ ದೇವರು ಮತ್ತು ಸರ್ವೋತ್ತಮನು. ನೀನು ಒಳ್ಳೆಯವನು, ಎಲ್ಲದರಲ್ಲಿಯೂ ಒಳ್ಳೆಯವನು, ಒಳ್ಳೆಯದರಲ್ಲಿ ಅತೀತನು, ಜೀವಿಸುವ ಸತ್ಯ ದೇವನು. ನೀನು ಪ್ರೀತಿಯು, ಜ್ಞಾನವು, ದೀನತೆಯು, ಸಹಿಷ್ಣುವು, ವಿಶ್ರಾಂತಿಯು, ಶಾಂತಿಯು. ನೀನು ಸಂತೋಷವು, ನೀನೇ ನಮ್ಮ ನಲಿವು, ನೀನೇ ನ್ಯಾಯವು, ಸಂಯಮ. ನೀನೇ ನಮ್ಮೆಲ್ಲ ಐಶ್ವರ್ಯವು, ನಮ್ಮನ್ನು ಸಂತೃಪ್ತಿಗೊಳಿಸುವಾತನು. ನೀನು ರಮಣೀಯನು, ದಯಾಳುವೂ ಆಗಿದ್ದೀ. ನೀನೇ ನಮ್ಮನ್ನು ಕಾಯುವ, ಪೋಷಿಸುವ ಸಂರಕ್ಷಕ. ನೀನೇ ನಮ್ಮ ಧೈರ್ಯ, ಆಶ್ರಯ ಮತ್ತು ನಿರೀಕ್ಷೆ. ನೀನೇ ನಮ್ಮ ನಂಬಿಕೆ ಮತ್ತು ಆಧರಣೆ. ನೀನೇ ನಮ್ಮ ನಿತ್ಯ ಜೀವ, ಪರಮ ಹಾಗೂ ಅದ್ಭುತ ಸ್ವರೂಪಕರ್ತ. ನಾವೆಲ್ಲರೂ ಒಟ್ಟಾಗಿ ಹೇಳೋಣ. ಸರ್ವಶಕ್ತನಾದ ದೇವರೇ, ಕರುಣಾಮಯಿ ರಕ್ಷಕನೇ, ಘನಮಾನ ಮಹಿಮೆಯು, ಜ್ಞಾನವು, ಸಕಲ ಗೌರವ, ಬಲ, ಅಧಿಕಾರ, ಅಧಿಕ್ಯತೆಗಳು, ನಮ್ಮ ಕೃತಜ್ಞತೆಗಳು ಸದಾಕಾಲ ನಿನಗೆ ಸ್ವಾಮಿ. ಆಮೇನ್. ದೇವರ ಸನ್ನಿಧಾನದಲ್ಲಿ ನಾವು ಕ್ಷಣಕಾಲ ಮೌನವಾಗಿರೋಣ. ನಮ್ಮನ್ನು ಪ್ರೀತಿಸಿದಂತ ನಮ್ಮ ದೇವರಿಗೂ ಮತ್ತು ನಮ್ಮ ನೆರೆಹೊರೆಯವರಿಗೂ ನಾವು ಮಾಡಿದಂತಹ ತಪ್ಪು ಅಪರಾಧಗಳನ್ನು ನಮ್ಮ ನೆನಪಿಗೆ ತಂದುಕೊಳ್ಳೋಣ. ನಾವು ಪಾಪಿಗಳಾಗಿದ್ದಾಗಿಯೂ ಕ್ರಿಸ್ತನು ನಮಗೋಸ್ಕರ ಮರಣವನ್ನು ಅನುಭವಿಸಿದ್ದರಲ್ಲಿ ದೇವರ ಪ್ರೀತಿಯ ಶ್ರೇಷ್ಠತೆ ಏನೆಂಬುದು ನಮಗೆ ತೋರಿ ಬರುತ್ತದೆ. ಹೀಗಿರುವುದರಿಂದ ನಾವು ಧೈರ್ಯ ಮತ್ತು ಭರವಸೆದಿಂದ ದೇವರ ಬಳಿ ಬರುತ್ತೇವೆ. ನಂಬಿಕೆ ಮತ್ತು ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ದೇವರ ಮತ್ತು ಪರಸ್ಪರರ ಮುಂದೆ ಹರಿಕೆ ಮಾಡೋಣ. ಪಾಪದರಿಕೆಯನ್ನು ನಾವು ಒಟ್ಟಾಗಿ ಹೇಳೋಣ. ಸರ್ವಶಕ್ತನಾದ ದೇವರೇ, ನಿನ್ನಿಂದ ಮತ್ತು ನಮ್ಮ ನೆರೆಹೊರೆಯವರಿಂದ ನಾವು ಭಯದಿಂದಲೂ, ನಾಚಿಕೆಯಿಂದಲೂ, ಗೌರವದಿಂದಲೂ ದೂರ ಹೋಗಿದ್ದೇವೆ. ತುಳಿಯಲ್ಪಟ್ಟವರ, ಬಲಹೀನರ ಮತ್ತು ನಿಶಕ್ತರಲ್ಲಿ ನಿನ್ನ ಮುಖವನ್ನು ದರ್ಶಿಸುವ ಅವಕಾಶಗಳನ್ನು ನಿರ್ಲಕ್ಷಿಸಿದ್ದೇವೆ. ನೀನು ಒದಗಿಸಿದ ಅವಕಾಶಗಳಿಗೆ ಪ್ರತಿಯಾಗಿ ಕಾರ್ಯವೆಸಗುವಲ್ಲಿ ಸೋತಿದ್ದೇವೆ. ನಮ್ಮ ಸ್ವಂತ ಪರಿಪೂರ್ಣತೆಗಾಗಿಯೂ, ಇಡೀ ವಿಶ್ವದ ಜೀವಕ್ಕಾಗಿಯೂ ನೀನು ನೇಮಿಸಿದ ಬಿಡುಗಡೆಯ ಸದಾವಕಾಶವನ್ನು ನಾವು ತಳ್ಳಿದವರಾಗಿ ನಿನ್ನ ಆಹ್ವಾನಿಸುವ ಸಾನ್ನಿಧ್ಯದಿಂದ ನಾವೇ ದೂರ ಹೋಗಿದ್ದೇವೆ. ದೇವ, ನಿನ್ನಿಂದ ಕ್ಷಮೆಯನ್ನು, ಸ್ವಸ್ಥತೆಯನ್ನು ಯಾಚಿಸುತ್ತೇವೆ. ನಿನಗಾಗಿ ಈ ಲೋಕದಲ್ಲಿ ನಮ್ಮನ್ನು ನಾವು ತೆರೆದುಕೊಳ್ಳಲು ಮತ್ತು ಈ ಜಗತ್ತಿಗಾಗಿ ನಿನ್ನಲ್ಲಿ ತೆರೆದುಕೊಳ್ಳಲು ನಿನ್ನಾತ್ಮನನ್ನು ಅನುಗ್ರಹಿಸು. ಈ ಪ್ರಾರ್ಥನೆಯನ್ನು ನಮ್ಮ ಆದರ್ಶವು, ಸ್ನೇಹಿತನು, ರಕ್ಷಕನು ಆದ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. Yeah.
ಕರ್ತನು ಇಂತೆನ್ನುತ್ತಾನೆ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಕರ್ತನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನೇ ಹೊರತು ಕರ್ತನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ಕರ್ತನು ಕೃಪಾಪೂರ್ಣನು, ಕರ್ತನ ಪ್ರೀತಿಗೂ ಕರುಣೆಗೂ ಕೊನೆಯೇ ಇಲ್ಲ, ಆತನ ದಯೆಗೆ ಅಂತ್ಯವೇ ಇಲ್ಲ. ಪ್ರತಿದಿನವೂ ಆತನು ಅವುಗಳನ್ನು ಹೊಸ ರೀತಿಗಳಲ್ಲಿ ತೋರಿಸುವನು. ಕರ್ತನೇ, ನೀನು ಎಷ್ಟೋ ಸತ್ಯವಂತನು ಮತ್ತು ನಂಬಿಗಸ್ತನು. ಪ್ರಾರ್ಥನೆ ಮಾಡೋಣ. ನಿತ್ಯನಾದ ದೇವರೇ, ಸೃಷ್ಟಿಕರ್ತನೇ, ಎಲ್ಲ ಒಳ್ಳೆಯದರ ಮೂಲನೇ, ನಮ್ಮ ವಾಸಸ್ಥಾನವಾಗಿರುವ ಭೂಮಿಗಾಗಿ ಮತ್ತು ದಾನವಾಗಿ ಹಿತ ಜೀವನಕ್ಕಾಗಿ ನಿನಗೆ ಕೃತಜ್ಞರಾಗಿದ್ದೇವೆ. ನಿನ್ನ ಎಲ್ಲಾ ಕರುಣೆಗಳಿಗಾಗಿಯೂ, ನಮ್ಮನ್ನು ಉಂಟು ಮಾಡಿದ ನಿನ್ನ ಒಳ್ಳೆತನಕ್ಕಾಗಿಯೂ, ನಮ್ಮನ್ನು ಪರಿಪಾಲಿಸುವ ನಿನ್ನ ಕೃಪೆಗಾಗಿಯೂ, ನಮ್ಮನ್ನು ತಿದ್ದುವ ನಿನ್ನ ಶಿಸ್ತಿಗಾಗಿಯೂ, ನಮ್ಮನ್ನು ತಾಳಿಕೊಳ್ಳುವಂತಹ ಸಹನೆಗಾಗಿಯೂ, ನಮ್ಮನ್ನು ವಿಮೋಚಿಸುವ ನಿನ್ನ ಪ್ರೀತಿಗಾಗಿಯೂ ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನಿನ್ನನ್ನು ಪ್ರೀತಿಸಲು, ನಿನ್ನ ಎಲ್ಲಾ ಕೊಡುಗೆಗಳಿಗಾಗಿ ನಿನಗೆ ಕೃತಜ್ಞರಾಗಿರಲು, ನಿನ್ನ ಸೇವೆಗೈದು ನಿನ್ನ ಚಿತ್ತದಲ್ಲಿ ಆನಂದಿಸಲು ನಮಗೆ ಸಹಾಯ ಮಾಡೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ಆಮೆನ್. ಈ ದಿನಕ್ಕೆ ನೇಮಕವಾದ ವೇದ ಪಾರಾಯಣವನ್ನ ನಾವು ಓದಿ ಕೇಳೋಣ. ಪ್ರಾರ್ಥನೆಗಾಗಿ ನೇಮಕವಾಗಿರುವ ಸುವಾರ್ಥ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 4:15-26. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ chapter 4:15-26. ಯೋಹಾನನು ಬರೆದ ಸುವಾರ್ತೆ 4:15-26. ದೇವರ ವಾಕ್ಯವನ್ನು ಕೇಳೋಣ. ಆ ಹೆಂಗಸು, ಅಯ್ಯ ನನಗೆ ಆ ನೀರನ್ನು ಕೊಡು, ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ, ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದು ಇರುವುದಿಲ್ಲ ಅನ್ನಲು, ಯೇಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ, ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ ನೀನು ಪ್ರವಾದಿಯೆಂದು ನನಗೆ ಕಾಣುತ್ತದೆ, ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ ಯೇಸು ಆಕೆಗೆ, ಅಮ್ಮ ನಾನು ಹೇಳುವ ಮಾತನ್ನು ನಂಬು, ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ, ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ, ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಾಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಮೆಸ್ಸೀಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ, ನೀನು ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸೀಯನು ಎಂದು ಹೇಳಿದನು. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ
ದೇವ ಜನರೇ ಈ ಸುಂದರವಾದಂತ ಭಾನುವಾರದಂದು ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯ ಸಂದೇಶವನ್ನು ಹೇಳಿದಕ್ಕೋಸ್ಕರ ರೆವರೆಂಡ್ ಪ್ರವೀಣ್ ಮಾಬೆನ್ ಅಯ್ಯನವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಉಡುಪಿಯ ಕ್ರಿಸ್ತ ಮಹಿಮಾ ಸಭೆಯ ಸಭಾಪಾಲಕರಾಗಿ ಇವರು ತಮ್ಮ ಸೇವೆಯನ್ನು ಅತ್ಯುತ್ತಮವಾದಂತಹ ರೀತಿಯಲ್ಲಿ ಮಾಡುತ್ತಿದ್ದಾರೆ. ಸಭಾಪಾಲನಾ ಸಮಿತಿಯ ಪರವಾಗಿ ಹಾಗೂ ಸಭೆಯವರೆಲ್ಲರ ಪರವಾಗಿ ನಾನು ಪ್ರೀತಿಯ ಅಯ್ಯನವರನ್ನು ಆಹ್ವಾನಿಸುತ್ತೇನೆ ಹಾಗೂ ದೇವರ ವಾಕ್ಯ ಸಂದೇಶವನ್ನು ನಮ್ಮ ಮಧ್ಯದಲ್ಲಿ ಹಂಚಿಕೊಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರ ವಾಕ್ಯ ಸಂದೇಶವನ್ನು ನಾವು ಕೇಳುವಂತೆ ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು ಸಂಗೀತವನ್ನು ನಾವು ಹಾಡೋಣ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಲಾಕ್ಡೌನ್ ನಿಮಿತ್ತವಾಗಿ ನಮ್ಮ ಆಲಯಗಳಿಗೆ ನಾವು ಹೋಗಲು, ಆರಾಧಿಸಲು, ದೇವರ ಮಹಿಮೆಗೆ ಪಾತ್ರರಾಗಲು ಅಸಾಧ್ಯ. ಆದರೆ ದೇವರು ತನ್ನ ಮಕ್ಕಳನ್ನು ಎಂದಿಗೂ ಕೂಡ ಕೈಬಿಡುವಂಥ ದೇವರಲ್ಲ. ನಾವು ಇರುವಂಥ ಸ್ಥಳದಲ್ಲೇ ದೇವರನ್ನು ಆರಾಧಿಸುವ ಹಾಗೆ ಇವತ್ತು ಈ ಒಂದು ಮಾಧ್ಯಮದ ಮೂಲಕವಾಗಿ ನಾವು ಇರುವಂಥ ಸ್ಥಳದಲ್ಲಿ ದೇವರ ಆರಾಧನೆ ಮಾಡುವಂಥ, ದೇವರ ವಾಕ್ಯ ಕೇಳುವಂಥ ಒಂದು ಸುಸಂದರ್ಭವನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಮುಖ್ಯವಾಗಿ ಈ ದೇವರ ವಾಕ್ಯ ಸಂದೇಶವನ್ನು ಹಂಚಿಕೊಳ್ಳುವಂಥ ಒಂದು ಸೌಭಾಗ್ಯವನ್ನು ದೇವರು ನಮಗೆ ಕೊಟ್ಟದಕ್ಕಾಗಿ ನಾನು ಆ ದೇವರಿಗೆ ಅನಂತ ಅನಂತ ಸ್ತೋತ್ರ ಹೇಳ್ತೇನೆ. ವಿಶೇಷವಾಗಿ ತಮ್ಮ ಸಭಾಪಾಲಕರಾದಂಥ ರೆವರೆಂಡ್ ಶೈಲಶ್ರೀ ಅಮ್ಮನವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಅವಕಾಶ ಕೊಟ್ಟದಕ್ಕಾಗಿ ವಂದನೆ ಹೇಳ್ತೇನೆ. ಮುಖ್ಯವಾಗಿ CSI ಕ್ರಿಸ್ತ ಪ್ರಭಾಲಯ ಯಲಹಂಕ ಸಭೆಯ ಸದಸ್ಯರಿಗೂ ಮತ್ತು ಸಭಾಪರಿಪರಿಯ ಸಮಿತಿಯವರಿಗೂ ಮತ್ತು ಎಲ್ಲ ಸಭೆಯವರಿಗೂ ಪ್ರೀತಿಪೂರ್ವಕವಾಗಿ CSI ಕ್ರಿಸ್ತ ಮಹಿಮಾ ಚರ್ಚ್ ಉಡುಪಿ ಇಲ್ಲಿಯ ಸಭಾಪಾಲಕನಾಗಿ ನಾನು ನಿಮಗೆ ಪ್ರೀತಿಪೂರ್ವಕವಾದ ಬೆಳಗಿನ ಶುಭೋದಯವನ್ನು ತಿಳಿಸುವನಾಗಿದ್ದೇನೆ. ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ನಾವು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಾವೀಗ ನಿನ್ನ ವಾಕ್ಯವನ್ನು ಕೇಳಲು ಬಂದಿದ್ದೇವೆ. ನೀನು ನಮ್ಮ ಜೊತೆಯಲ್ಲಿ ಮಾತನಾಡಬೇಕು. ಸ್ವಾಮಿ, ನಾನು ಜ್ಞಾನಿಯಲ್ಲ ಮತ್ತು ಮಾತು ಬಲ್ಲವನಲ್ಲ, ಆದರೆ ಸ್ವಾಮಿ ನೀನು ನಮ್ಮನ್ನು ನಡೆಸುವಂಥ ದೇವರು, ಮಾತು ಬರುವ ಹಾಗೆ ಮಾತಾಡಿಸುವಂಥ ಕರ್ತನು ಸ್ವಾಮಿ ನೀನು. ದೇವರೇ, ನಿನ್ನ ಆತ್ಮನ ಕೃಪೆ, ನಿನ್ನ ಸಹಾಯದ ಹಸ್ತ ನಮ್ಮ ಜೊತೆಯಲ್ಲಿ ಇರುವಂತಾಗಲಿ ಮತ್ತು ನಾವು ಮಾತಾಡುವಂಥ ಪ್ರತಿಯೊಂದು ಮಾತುಗಳು ಕೂಡ ಸ್ವಾಮಿ ನಿನ್ನ ಆತ್ಮನ ಕೃಪೆಯಿಂದ ತುಂಬಿದಂಥ ವಾಕ್ಯಗಳಾಗಿರ್ಲಿಕ್ಕಾಗುವಂತೆ ನಡೆಸು ಮತ್ತು ನಿನ್ನ ವಾಕ್ಯದ ಗೂಢಾರ್ಥವನ್ನು ತಿಳಿದು ಆ ಮೂಲಕ ಲೋಕದಲ್ಲಿ ಜೀವನ ಮಾಡುವಾಗ 30%, 60%, 100% ಫಲ ಕೊಡುವಂಥ ಸಾಧನಗಳು ಮತ್ತು ನೀನು ಮೆಚ್ಚುವಂಥ ಫಲಭರಿತವಾದಂಥ ಜೀವನ ನಮ್ಮದಾಗಲಿಕ್ಕಾಗುವಂತೆ ನೀನು ಕಾರ್ಯ ಮಾಡು. ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನ ಪ್ರೀತಿಯ ಆತ್ಮೀಯರೇ, ಇವತ್ತಿನ ಭಾನುವಾರಕ್ಕೆ ನೇಮಕವಾಗಿರುವಂಥ ವಿಷಯ ವರ್ಷಿಪ್ ದ ಲಾರ್ಡ್ ಇನ್ ದ ಟ್ರೂತ್ ಆ್ಯಂಡ್ ಸ್ಪಿರಿಟ್. ಕರ್ತನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವುದು.
ನಾನು ಈ ದೇವರ ವಾಕ್ಯ ಸಂದೇಶವನ್ನು ಧ್ಯಾನ ಮಾಡುವ ಸಮಯದಲ್ಲಿ ನನಗೆ ನನ್ನ ಜೀವಿತದ ಕೆಲವು ಘಟನೆಗಳು ನನಗೆ ನೆನಪಾಯಿತು ಅಂದ್ರೆ ಭಾನುವಾರ ದಿವಸ 9 ಗಂಟೆ ಆರಾಧನೆ ಆರಂಭ ಮಾಡಬೇಕಾದ್ರೆ ನಾನು ಮನೆಯಿಂದ 5:30 ಗಂಟೆಗೆ ಎದ್ದು ನಾನು ನನ್ನ ಪ್ರಯಾಣವನ್ನು ಆರಂಭಿಸಿ ನಾನು ಆಲಯಕ್ಕೆ ಬರಬೇಕಾಗಿತ್ತು ಆದರೆ ನಾನು ಬೆಳಿಗ್ಗೆ ಪ್ರತಿ ಭಾನುವಾರ ಆಲಯಕ್ಕೆ ತಪ್ಪದೆ ಹಾಜರಾಗ್ತಿದ್ದೆ ಯಾಕಂದ್ರೆ ಆರಾಧನೆ ಬಹಳ ಮುಖ್ಯ ಅನ್ನುವಂತದನ್ನು ನನ್ನ ಹಿರಿಯರು ಮುಖ್ಯವಾಗಿ ಅಜ್ಜ ಅಜ್ಜಿ ನನಗೆ ಕಲಿಸಿ ಕೊಟ್ಟಂತ ಪಾಠ ಯಾಕಂದ್ರೆ ನಾನು ಅಜ್ಜ ಅಜ್ಜಿ ಜೊತೆಯಲ್ಲಿ ಬೆಳೆದವ ಆ ಸಂದರ್ಭದಲ್ಲಿ ಆರಾಧನೆಯಲ್ಲಿ ನಾವು ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಮತ್ತು ದೇವರನ್ನು ಕೊಂಡಾಡಲಿಕ್ಕೆ ದೇವರನ್ನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಮತ್ತು ನಮ್ಮನ್ನು ಯಥಾರ್ಥವಾಗಿ ಹೃದಯ ಬಿಚ್ಚಿಕೊಂಡು ದೇವರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕುವಂಥದ್ದೇ ಆರಾಧನೆಯಲ್ಲಿ ಆದರೆ ಆ ಆರಾಧನೆಗಳನ್ನು ಯಾವತ್ತೂ ಕೂಡ ತಪ್ಪಿಸಬಾರ್ದು ದೇವರಿಗೆ ಮಹಿಮೆ ತರುವಂಥ ಜೀವನ ನಮ್ಮದು ಅದರಿಂದ ಅದಕ್ಕೆ ತಪ್ಪಿಸಬಾರ್ದು ಎನ್ನುವಂಥ ಹಿರಿಯರ ಮಾತಿನ ಪ್ರಕಾರ ನನ್ನ ಜೊತೆಯಲ್ಲಿ ಆ ಪ್ರಾಯಸ್ಥ ಹಿರಿಯರು ಕೂಡ ನನ್ನ ಜೊತೆಯಲ್ಲಿ ಆಲಯಕ್ಕೆ ಪ್ರಯಾಣ ಮಾಡ್ತಿದ್ರು ಆದ್ದರಿಂದ ಆ ಒಂದು ಆಲಯ ಮತ್ತು ನನ್ನ ದೇವರ ಆರಾಧನೆ ಜೊತೆಯಲ್ಲಿ ಭಾಗವಹಿಸುವಂಥ ಸಂಬಂಧ ಬೆಳೀತು ಕರ್ತನ ಪ್ರೀತಿ ಆದಮೇಲೆ ಈ ಆರಾಧನೆಗಳು ಎಷ್ಟು ಪ್ರಾಮುಖ್ಯತೆ ಇದೆ ಎನ್ನುವಂಥದ್ದನ್ನು ಇವತ್ತಿನ ದಿನದಲ್ಲಿ ನಾವು ಕಂಡುಕೊಳ್ಳುವಂಥದ್ದು ಭಾಳ ಮುಖ್ಯ ಮುಖ್ಯವಾಗಿ ವರ್ಷಿಪ್ ಆರಾಧನೆ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ವರ್ಷಿಪ್ ಇದು ಲ್ಯಾಟಿನ್ ಭಾಷೆಯಲ್ಲಿ ವರ್ತ್ಸ್ ಲೈಫ್ ಎನ್ನುವಂಥ ಮೂಲ ಪದದ ಮೂಲಕವಾಗಿ ಹುಟ್ಟಿಕೊಂಡಂಥ ಪದವಾಗಿದೆ ಲ್ಯಾಟಿನ್ ಭಾಷೆಯಲ್ಲಿ ವರ್ತ್ಸ್ ಲೈಫ್ ಅಂದರೆ ವರ್ತ್ ಅಂದರೆ ಹೇಳಿದರೆ ಯೋಗ್ಯಕರವಾಗಿ ಕಟ್ಟುವಂಥದ್ದು ಸ್ಲೈಪ್ ಅಂದರೆ ಹಡಗು ಈ ಪದದ ಮೂಲಕವಾಗಿ ಯೋಗ್ಯವಾಗಿ ಕಟ್ಟುವಂಥ ಹಡಗು ಅಂದರೆ ಹಡಗಿನಷ್ಟು ದೊಡ್ಡದಾದಂಥ ಆ ಒಂದು ಕಾರ್ಯಗಳು ನಡೀಬೇಕಾದಂದರೆ ಯೋಗ್ಯವಾದಂಥ ಕಟ್ಟುವಿಕೆ ಆರಾಧನೆಯಲ್ಲಿ ನಾವು ಕಾಣ್ತೇವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಪದ ಹುಟ್ಟಿಕೊಂಡಿದೆ ಮುಖ್ಯವಾಗಿ ವರ್ತ್ ಸ್ಲೈಪ್ ಎನ್ನುವಂಥ ಲ್ಯಾಟಿನ್ ಭಾಷೆಯ ಪದ ನಂತರ ಇದರ ಇಬ್ರಿಯ ಭಾಷೆಯಲ್ಲಿ ಹೀಬ್ರೂ ಭಾಷೆಯಲ್ಲಿ ಇದನ್ನು ಶಾಖ ಎನ್ನುವಂಥ ಅರ್ಥದಲ್ಲಿ ವಿವರಿಸ್ತಾರೆ ಶಾಖ ಮೂಲ ಪದ ಇದು ಮುಖ್ಯವಾಗಿ ಶಾಖ ಅಂತ ಹೇಳಿದರೆ ಬೌಡೌನ್ ಅಥವಾ ಅಡ್ಡ ಬೀಳುವಂಥದ್ದು ನಾವು ಮುಖ್ಯವಾಗಿ ಅಡ್ಡ ಬಿದ್ದು ದೇವರನ್ನು ಆರಾಧಿಸುವಂಥದ್ದು ಬಹಳ ಮುಖ್ಯವಾಗಿ ನಾವು ವಿಮೋಚನ ಕಾಂಡ 20:5 ವಚನದಲ್ಲಿ ನಾವು ನೋಡೋದಾದರೆ ಅಲ್ಲಿ ದೇವರು ಮೋಶೆಗೆ ದಶಾಜ್ಞೆಗಳನ್ನು ತಿಳಿಸುವಾಗ 2ನೇ ಆಜ್ಞೆಯಲ್ಲಿ ಹೇಳುವಂಥದ್ದು ನಿನ್ನ ದೇವರಾದ ಯೆಹೋವನಿಗೆ ಹೊರತು ಇನ್ಯಾವುದಕ್ಕೂ ಅಡ್ಡ ಬೀಳಬಾರ್ದು ಪೂಜೆ ಸಲ್ಲಿಸಬಾರ್ದು ಎನ್ನುವಂಥದ್ದು ಅಡ್ಡ ಬೀಳುವಂಥದ್ದು ಅಡ್ಡ ಅಂತ ಹೇಳಿದರೆ ದೇವರನ್ನು ಆರಾಧಿಸುವಂಥದ್ದು ಭಾಳ ಮುಖ್ಯ ಮತ್ತು ದೇವರಿಗೆ ಸಲ್ಲುವಂಥ ಗೌರವ ಇತರರಿಗೆ ಸಲ್ಲಬಾರದು ಎನ್ನುವಂಥ ನಮ್ಮ ಆಜ್ಞೆಯಲ್ಲಿ ಇರುವಂಥ ಬಹಳ ಪ್ರಾಮುಖ್ಯವಾದಂಥ ವಿಚಾರ ಆದ್ದರಿಂದ ಇಲ್ಲಿ ಈ ಇಬ್ರಿಯ ಭಾಷೆ ಮೂಲ ಭಾಷೆ ಹೇಳುವ ಹಾಗೆ ಶಾಖ ಎನ್ನುವಂಥ ಪದ ಅಡ್ಡ ಬೀಳುವಂಥದ್ದು ಬೌಡೌನ್ ನಾವು ಮುಖ್ಯವಾಗಿ ನಮ್ಮನ್ನು ತಗ್ಗಿಸಿಕೊಂಡು ಆರಾಧಿಸುವಂಥದ್ದು ಅಥವಾ ನಮ್ಮನ್ನು ಶರಣಾಗತವಾಗಿ ದೇವರಿಗೆ ಮಹಿಮೆ ಸಲ್ಲಿಸುವಂಥ ಅರ್ಥದಲ್ಲಿ ಮಾತಾಡ್ತದೆ ಮತ್ತು ಗ್ರೀಕ್ ಭಾಷೆಯಲ್ಲಿ ನಾವು ನೋಡೋದಾದರೆ ಪ್ರಸ್ಕಿನಿಯೋ ಎನ್ನುವಂಥ ಪದ ಇದು ಮುಖ್ಯವಾಗಿ ಇಲ್ಲಿ ಹೇಳುವಂಥ ಮಾಡ್ತಾ ಗೌರವ ಭಾವದಿಂದ ಮುದ್ದಿಸಿಕೊಂಡು ಆರಾಧಿಸುವಂಥದ್ದು ಗೌರವಪೂರ್ವಕವಾಗಿ ಮುದ್ದಿಸಿಕೊಂಡು ಆರಾಧಿಸುವಂಥದ್ದು ಬಹಳ ಮುಖ್ಯ ನಮ್ಮ ಈ ಮೂಲ ಪದಗಳು ನಮ್ಮನ್ನು ಆರಾಧನೆಗೆ ಬಲಪಡಿಸುವಂಥದ್ದು ಆರಾಧನೆಗೆ ನಮ್ಮನ್ನು ನಡೆಸುವಂಥದ್ದು ಆರಾಧನೆ ಅಂದರೆ ಏನಂತ ತಿಳಿಸುವಂಥದ್ದು ಅಷ್ಟು ಮಾತ್ರ ಅಲ್ಲ ಮುಖ್ಯವಾಗಿ ಅನೇಕ ದೈವಶಾಸ್ತ್ರೀಯರು ಕೂಡ ಈ ರೀತಿಯಲ್ಲಿ ಮಾತಾಡ್ತಾರೆ ಮಾರ್ಟಿನ್ ಲೂಥರ್ ಅವರು ಈ ರೀತಿಯಲ್ಲಿ ಹೇಳ್ತಾರೆ ವರ್ಷಿಪ್ ಈಸ್ ಥ್ಯಾಂಕ್ಸ್ ಗಿವಿಂಗ್ ಆರಾಧನೆ ಎನ್ನುವಂಥದ್ದು ಒಂದು ಕೃತಜ್ಞತೆಯಿಂದ ತುಂಬಿರುವಂಥದ್ದು ಬಹಳ ಮುಖ್ಯ ಆರಾಧನೆ ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು ಮಾಡಿದಂಥ ಕಾರ್ಯಗಳನ್ನು ನೆನೆಸಿಕೊಂಡು ಕೃತಜ್ಞತೆಯನ್ನು ಸ್ಮರಿಸುವಂಥ ಒಂದು ಸಂದರ್ಭ ಮಾತ್ರವಲ್ಲ ಜಾನ್ ಕ್ಯಾಲ್ವಿನ್ ಕೂಡ ಹೇಳ್ತಾರೆ ವರ್ಷಿಪ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ ದೇವರ ಆರಾಧನೆ ಅದು ಜವಾಬ್ದಾರಿಯಿಂದ ತುಂಬಿರುವಂಥದ್ದು ಎನ್ನುವಂಥದ್ದನ್ನು ಜಾನ್ ಕ್ಯಾಲ್ವಿನ್ ಅನ್ನು ಕೂಡ ಹೇಳ್ತಾರೆ ಕರ್ತನ ಪ್ರೀತಿ ಆತ್ಮರೇ ಏನೇ ಆರಾಧನೆಯ ಬಗ್ಗೆ ಮೂಲ ಅರ್ಥಗಳಿರ್ಬೋದು
ಅಥವಾ ದೈವಶಾಸ್ತ್ರಜ್ಞರು ಹೇಳುವಂತ ಅರ್ಥಗಳು ಅನೇಕ ರೀತಿಯಲ್ಲಿ ಇರಬಹುದು. ಆದರೆ ಇವತ್ತು ನಾವು ದೇವರ ವಾಕ್ಯದಲ್ಲಿ ಆರಾಧನೆ ಅಂದರೆ ಏನು, ಆರಾಧನೆಯಲ್ಲಿ ನಾವು ಹೇಗೆ ಸತ್ಯದಿಂದಲೂ ಆತ್ಮದಿಂದಲೂ ದೇವರನ್ನು ಆರಾಧಿಸಬೇಕು ಎನ್ನುವಂಥದ್ದನ್ನು ಇವತ್ತಿನ ಮೂರು ಪರಿಚ್ಛೇದಗಳು ನಮ್ಮ ಜೊತೆಯಲ್ಲಿ ಮಾತಾಡ್ತದೆ. ಬಹಳ ಸ್ಪಷ್ಟವಾಗಿ ಯೆಶಾಯನ ಬರೆದ ಪ್ರವಾದನಗ್ರಂಥ 6:1-8 ಎರಡನೇ ಥೆಸಲೋನಿಕ 2:13-17 ಮಾತ್ರವಲ್ಲ, ಯೋಹಾನ ಬರೆದ ಸುವಾರ್ತೆ 4:15-26 ಬಹಳ ಸ್ಪಷ್ಟವಾದಂಥ ದೇವರ ವಾಕ್ಯಗಳು. ಇವತ್ತು ಆರಾಧನೆ ಅಂದರೆ ಏನು, ಆರಾಧನೆ ಸತ್ಯವಾಗಿಯೂ ಮತ್ತು ಆತ್ಮಭರಿತವಾಗಿಯೂ ಯಾವ ರೀತಿಯಲ್ಲಿ ದೇವರಿಗೆ ಮಹಿಮೆ ತರುವಂಥ ಆರಾಧನೆ ಮಾಡಬೇಕು ಎನ್ನುವಂಥದ್ದನ್ನು ಇವತ್ತಿನ ಪರಿಚ್ಛೇದ ನಮ್ಮ ಜೊತೆಯಲ್ಲಿ ಮಾತಾಡುವಂಥದ್ದಾಗಿದೆ. ಮುಖ್ಯವಾಗಿ ಮೊದಲನೇದಾಗಿ ಆರಾಧನೆ ಅಂದರೆ ಯಥಾರ್ಥವಾದಂಥ ಅರಿಕೆ. ಆರಾಧನೆ ಯಥಾರ್ಥ ಅರಿಕೆ. ಯೆಶಾಯನ ಪ್ರವಾದನೆ ಗ್ರಂಥವನ್ನು ನಾವು ಓದಿದ್ದೇವೆ. ಅಮೋಚನ ಮಗನಾದ ಯೆಶಾಯನ ಜೀವನದಲ್ಲಿ ಆ ದಿನ ಬಹಳ ವಿಶೇಷವಾದಂಥ ಮತ್ತು ಆತನಿಗೂ ಕೂಡ ಊಹಿಸಲಾಗದಂಥ ಒಂದು ಸಂದರ್ಭ. ಕರ್ತನ ಮಂದಿರದಲ್ಲಿ ಯೆಶಾಯನು ಕರ್ತನನ್ನು ಆರಾಧಿಸಲೆಂದು ಆಲಯಕ್ಕೆ ಪ್ರವೇಶ ಆ ಮಂದಿರದೊಳಗೆ ಪ್ರವೇಶ ಮಾಡಿದಾಗ ಅಲ್ಲಿ ಬಹಳ ಸುಂದರವಾಗಿ ಆತನಿಗೆ ಕಾಣಸಿಕ್ಕುವಂಥದ್ದು ದೇವರ ಪರಿಶುದ್ಧನು ಪರಿಶುದ್ಧನಾದಂಥ ಪ್ರಸನ್ನತೆಯ ಮಧ್ಯದಲ್ಲಿ ಇರುವಾತನು ಎನ್ನುವಂಥ ಉದ್ಗಾರವಾದಂಥ ಮಾತುಗಳು. ಇದನ್ನು ತಿಳಿದಂಥ ಇದನ್ನು ಕೇಳಿದಂಥ ಯೆಶಾಯ ಬಹಳಷ್ಟು ತನ್ನನ್ನು ತಾನು ಸಂಪೂರ್ಣವಾಗಿ ದೇವರ ಪ್ರಸನ್ನತೆಯಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ಇರುವಂಥದ್ದನ್ನು ನಾವು ಕಾಣ್ತೇವೆ. ಆಲಯಕ್ಕೆ ಪ್ರವೇಶ ಮಾಡಿದಾಗ, ದೇವರ ಮಂದಿರಕ್ಕೆ ಆತನು ಪ್ರವೇಶ ಮಾಡಿದಾಗ ಆತನು ಸಂಪೂರ್ಣವಾಗಿ ದೇವರ ಸನ್ನಿಧಾನದಲ್ಲಿ ನಿಜವಾಗಲೂ ಕೂಡ ದೇವರ ಮಹಿಮೆಯ ಅರಿವಿಕೆಯನ್ನು ಆತನು ಕಂಡುಕೊಳ್ತಾನೆ. ದೇವರು ಎಂಥವನು, ದೇವರ ಪ್ರಸನ್ನತೆ ಎಂಥದ್ದು ಎಂಬುದನ್ನು ಆತನು ಬಹಳ ಸ್ಪಷ್ಟವಾಗಿ ಆತನಲ್ಲಿ ಕಂಡುಕೊಳ್ತಾನೆ. ಮಾತ್ರವಲ್ಲ, ಆತನು ಹೇಳುವಂಥ ಮಾತು 5 ನಾನು ಹೊಲಸು ತುಟಿಯುಳ್ಳವನು. ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವನು. ನಾನು ಏನು ಅಲ್ಲದವನು, ನಾನು ಅಲ್ಪನು, ಅಯೋಗ್ಯನಾಗಿದ್ದೇನೆ, ನಾನು ಏನು ಇಲ್ಲದಂಥ ಸ್ಥಿತಿಯಲ್ಲಿದ್ದೇನೆ ದೇವರೇ ಎನ್ನುವಂಥ ಆ ಅರಿಕೆ, ಯಥಾರ್ಥವಾದಂಥ ಅರಿಕೆ ಮಾಡಿಕೊಳ್ತಾನೆ. ಯಥಾರ್ಥವಾಗಿ ಅರಿಕೆ ಮಾಡಿಕೊಂಡು ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಡ್ತಾನೆ. ಆತನ ಜೀವಿತದಲ್ಲಿ ಬಹಳಷ್ಟು ವಿಶೇಷವಾದಂಥ ದಿನ, ದೇವರನ್ನು ಆ ರೀತಿಯಲ್ಲಿ ಪ್ರಸನ್ನತೆಯಲ್ಲಿ ಕಂಡಂಥ ದೇವರು, ಅಂಥ ಪ್ರಸನ್ನತೆ ಮುದ್ದ ಅಂಥ ಪರಿಶುದ್ಧವಾದಂಥ ದೇವರ ಮುಂದೆ ದೇವರನ್ನು ನಾನು ಯಾವ ರೀತಿಯಲ್ಲಿ ಆರಾಧಿಸಲಿಕ್ಕೆ ಸಾಧ್ಯ, ಎಂಥ ಜೀವನವನ್ನು ನಾನು ಮಾಡಲಿಕ್ಕೆ ಸಾಧ್ಯ ಎನ್ನುವಂಥ ಪ್ರಶ್ನೆಗಳು ಆತನಲ್ಲಿ ಉದ್ಭವ ಆಗುವಾಗ, ಆತನು ಯಥಾರ್ಥವಾಗಿ ತನ್ನ ಜೀವನದ ಸ್ಥಿತಿಗತಿಗಳನ್ನು ಆತನು ಅರಿಕೆ ಮಾಡುವಾಗ ದೇವರು ಅಲ್ಲಿ ಕಾರ್ಯ ಮಾಡ್ತಾನೆ. ನಾವು ಬಹಳ ಸ್ಪಷ್ಟವಾಗಿ 8 ಆತನನ್ನು ನಾವು ನೋಡೋದಾದರೆ, ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂದು ಪ್ರಶ್ನೆ ಮಾಡಿದಾಗ ಅಲ್ಲಿ ಹೇಳುವಂಥ ಮಾತು, ನಾನಿದ್ದೇನೆ, ನನ್ನನ್ನು ಕಳಿಸು ಎಂಬುದಾಗಿ ಯೆಶಾಯ ಹೇಳುವಂಥದ್ದು ನಾವು ಕಾಣ್ತೇವೆ. ಕರ್ತನ ಪ್ರೀತಿ ಆದ್ಮೇಲೆ ಇವತ್ತು ನಾವು ಆಲೋಚನೆ ಮಾಡಿಕೊಳ್ಬೇಕು, ನಮ್ಮ ಆರಾಧನೆ ಅಥವಾ ದೇವರನ್ನು ಕೊಂಡಾಡುವಂಥ ಸನ್ನಿವೇಶ ನಿಜವಾಗಲೂ ಕೂಡ ನಾವು ಯಥಾರ್ಥದಲ್ಲಿ ಮಾಡ್ತೇವಾ, ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಭಾಳ ಮುಖ್ಯ. ಕೆಲವು ಸತಿ ನಮ್ಮ ಸಭಾ ಸೇವೆಯಲ್ಲಿ ಆದಂಥ ಅನುಭವ, ಕೆಲವು ಸತಿ ಆಲಯಕ್ಕೆ ಬರ್ತಾರೆ, ಆಲಯಕ್ಕೆ ಬಂದಾಗ ಆಲಯದಲ್ಲಿ ಕೂತ್ಕೊಂಡಾಗಲೇ ನಿದ್ರಿಸುವಂಥ ಸಂದರ್ಭಗಳನ್ನು ಕಾಣ್ತೇವೆ. ಅಥವಾ ಆಲಸ್ಯ, ಎಲ್ಲೋ ಅವರ ಆಲೋಚನೆಗಳು, ಅವ್ರ ದೇಹ ಇಲ್ಲಿದ್ದರೂ ಕೂಡ ಅವರ ಆಲೋಚನೆಗಳು ಎಲ್ಲೋ ಇರ್ತದೆ, ಅವರ ಬಿಸ್ನೆಸ್ನಲ್ಲೋ ಅಥವಾ ಮನೆಯಲ್ಲೋ ಬೇರೆ ಕಡೆಯಲ್ಲಿ. ನಿಜವಾಗಲೂ ಕೂಡ ಅವರು ಯಥಾರ್ಥದಿಂದ ದೇವರನ್ನು ಆರಾಧಿಸಲಿಕ್ಕೆ ಬರುವುದಿಲ್ಲ, ಬದಲಾಗಿ ಬೇರೆಯವರ ಒತ್ತಡ, ಅವರ ಮಡದಿಯ ಒತ್ತಡವೋ ಅಥವಾ ಅವರ ಗಂಡನ ಒತ್ತಡವೋ ಅಥವಾ ಹೆತ್ತವರ ಒತ್ತಡವೋ ಆ ಕಾರಣದಿಂದ ಆಲಯಕ್ಕೆ ಬರುವಂಥದ್ದು. ಯಾವಾಗ ಭಾಳ ಸ್ಪಷ್ಟ ಅಂಥ ಸಮಯದಲ್ಲಿ ಅದು ನಿಜವಾದೂ ಕೂಡ ಪರಿಣಾಮಕಾರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವಾಗ ನಮ್ಮ ಜೀವನದಲ್ಲಿ ನಿಜವಾದಂಥ ಆರಾಧನೆ ಪರಿಣಾಮಕಾರಿಯಾಗಲಿಕ್ಕೆ ಸಾಧ್ಯ ಅಂತ ಹೇಳಿದರೆ, ಅದು ನಾವು ಯಾವಾಗ ಯಥಾರ್ಥವಾಗಿ ನಮ್ಮನ್ನು ದೇವರ ಸನ್ನಿಧಾನದಲ್ಲಿ ಯಥಾರ್ಥವಾಗಿ ಬಿಚ್ಚಿಟ್ಟಾಗ, ನಮ್ಮ ಹೃದಯಗಳು ಕರ್ತನ ಮುಂದೆ ಬಿಚ್ಚಿಟ್ಟಾಗ
ಅಲ್ಲಿ ನಮ್ಮ ಯಥಾರ್ಥವಾಗಿ ಅರಿಕೆಗಳು ದೇವರ ಮತ್ತು ನಮ್ಮ ಮಧ್ಯದಲ್ಲಿ ನಡೆದಾಗ ನಿಜವಾಗಲೂ ಕೂಡ ನಾವು ದೇವರನ್ನು ಮಹಿಮೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಆರಾಧನೆ ಇವತ್ತು ನಮ್ಮಲ್ಲಿ ಆಗ್ತದೆಯಾ? ಇವತ್ತು ಬಹಳ ಸೂಚನೀಯ ಸಂದರ್ಭ. ಯಾಕಂತೇಳಿದರೆ ಇವತ್ತು ನಾವು ಆಲಯಕ್ಕೆ ಬಂದು ಆರಾಧಿಸಬೇಕೆನ್ನುವಂಥ ಮನಸ್ಸಿರ್ಬೋದು, ಆಸೆ ಇರ್ಬೋದು, ಆದರೆ ಆಸೆಗೆ ಮನಸ್ಸಿಗೆ ಸ್ಪಂದಿಸದಂಥ ಸ್ಥಿತಿಗತಿಗಳು. ಯಾಕಂದರೆ ನಮ್ಮ ಆಲಯದಲ್ಲಿ ಬಂದು ಆರಾಧಿಸಬೇಕು, ಆರಾಧಿಸಿದರೆ ಆ ಒಂದು ಗಾಂಭೀರ್ಯತೆ ಬೇರೆ, ಆ ಒಂದು ಆತ್ಮಬಲವ ಬಲವೇ ಬೇರೆ. ಅದರಿಂದ ಇವತ್ತು ಅಂಥ ಅವಕಾಶಗಳು ಇಲ್ಲದಿರ್ಬೋದು, ಆದರೆ ಇಂಥ ಸ್ಥಿತಿಯಲ್ಲಿ ದೇವರು ನಮಗೆ ಇಲ್ಲಿ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾನೆ. ಆದರೆ ನಾವು ಆಲೋಚನೆ ಮಾಡಿಕೊಳ್ಬೇಕು, ನಮ್ಮ ಆರಾಧನೆ, ನಮ್ಮ ಆರಾಧನೆ ಅಂದು ಯೆಶಾಯನ ಜೀವಿತದಲ್ಲಿ ಬದಲಾವಣೆ ತಂದ ಹಾಗೆ, ತನ್ನ ಹೃದಯದ ಎಲ್ಲ ಅರಿಕೆಗಳು ಬಿಚ್ಚಿಟ್ಟ ಹಾಗೆ, ಮತ್ತು ಅವನಿಗೆ ಸಿಕ್ಕುವಂಥ ಅವಕಾಶಗಳು ಯಾರನ್ನು ಕಳುಹಿಸಲಿ ಅಂತ ಹೇಳಿದಾಗ ನಾನಿದ್ದೇನಲ್ಲ ಎನ್ನುವಂಥ ಆ ಶ್ರೇಷ್ಠವಾದಂಥ ಅರಿಕೆಯ ಆತನು ಒಪ್ಪಿಕೊಂಡು ಮುನ್ನಡೆಯುವಂಥ ಶ್ರೇಷ್ಠ ಪ್ರವಾದಿಯಾಗುವಂಥ ಅವಕಾಶ, ಶ್ರೇಷ್ಠ ಪ್ರವಾದಿಗಳು ದೇವರು ಮೆಚ್ಚುವಂಥ ಪ್ರವಾದಿಯಾಗುವಂಥ ಅವಕಾಶ ಆತನ ಜೀವಿತದಲ್ಲಿ ಕಂಡ ಹಾಗೆ ನನ್ನ ನಿಮ್ಮ ಜೀವಿತದಲ್ಲಿ ಕೂಡ ಕಾಣುವಂಥ ಸೌಭಾಗ್ಯ ನಮ್ಮದಾಗಬೇಕು. ಹೀಗೆ ಜೀವಿಸೋದಾದರೆ ಮುಂದೆ ಸಹ ದೇವರ ವಾಕ್ಯ ಹೇಳುವಂಥದ್ದು ಎರಡನೇದಾಗಿ ಹೇಳುವಂಥ ಮಾತು ಆರಾಧನೆ ಸತ್ಯದಾರಿಕೆ. ಎರಡನೇದಾಗಿ ನಮಗೆ ಹೇಳುವಂಥದ್ದು ಆರಾಧನೆ ಸತ್ಯದಾರಿಕೆ. ಬಹಳ ಸ್ಪಷ್ಟ, ನಾವೀಗ ಸುವಾರ್ಥ ಪರಿಚಯದ ಭಾಗವನ್ನು ಓದಿದ್ದೇವೆ. ಸುವಾರ್ಥ ಪರಿಚಯದಲ್ಲಿ ಯೋಹಾನ್ ಬರೆದ ಸುವಾರ್ಥ 4:15-26 ಇರುವಂಥ ಮಾತು. ಅಲ್ಲಿ ಸಮಾರ್ಯದ ಸ್ತ್ರೀಯ ಸಂಗತಿ. ಒಂದು ಸಮಾರ್ಯ ಸ್ತ್ರೀ ಸ್ತ್ರೀ ಮತ್ತು ಯೇಸುವಿನ ನಡುವೆ ಆದಂಥ ಸಂಭಾಷಣೆ, ಮತ್ತು ಆ ಸ್ತ್ರೀ ಸಂಪೂರ್ಣವಾಗಿ ಯೇಸುವಿಗೆ ತನ್ನಂತರು ಎಲ್ಲ ಸತ್ಯವನ್ನು ಬಿಚ್ಚಿಟ್ಟಂಥ ಒಂದು ಸಂಗತಿಗಳು. ನೋಡಿ, ಯೇಸು ಸಮಾರ್ಯ ಸೀಮೆಗೆ ಬಂದಾಗ ಸುಕ್ಕರ್ ಎಂಬ ಪಟ್ಟಣದ ಬಳಿಯಲ್ಲಿ ಸಮಾರ್ಯ ಸ್ತ್ರೀಯ ಜೊತೆಯಲ್ಲಿ ಮಾತನಾಡ್ತಿರ್ತಾನೆ. ಈ ಸ್ತ್ರೀ, ಸಮಾರ್ಯದ ಸ್ತ್ರೀ ಯಾರಿಗೂ ಕೂಡ ಬೇಡವಾಗಿದ್ಲು. ಅಲ್ಲಿಯ ಸಮಾರ್ಯದ ಜನರು ಕೂಡ ಅವಳಿಗೆ ಅಷ್ಟು ಪ್ರಾಧಾನ್ಯತೆ ಕೊಡುವಂಥದ್ದು ನಾವು ಕಾಣುತ್ತೇವೆ, ಪ್ರಾಧಾನ್ಯತೆ ಕೊಡದೇ ಇರುವಂಥದ್ದನ್ನು ನಾವು ಕಾಣ್ತೇವೆ. ಬಹಳ ಸ್ಪಷ್ಟ, ಸಮಾರ್ಯಕ್ಕೂ ಮತ್ತು ಯಹೂದಿಯರಿಗೂ ಯಾವುದೇ ಹಕ್ಕು ಬಳಕೆ ಇಲ್ಲದಂಥ ಒಂದು ಸ್ಥಿತಿಗತಿಗಳು. ಒಬ್ಬ ಯಹೂದಿಯಾದಂಥ ಯೇಸ್ವಾಮಿ ಒಬ್ಬ ಸಮಾರ್ಯದ ಸ್ತ್ರೀಯ ಜೊತೆಯಲ್ಲಿ, ಅದು ಸಮಾಜ ಅವಳನ್ನು ಕಡೆಗಣಿಸಲ್ಪಟ್ಟಂಥ ಸ್ಥಿತಿಯಲ್ಲಿದ್ದಂಥ ಆ ಸ್ತ್ರೀಯ ಜೊತೆಯಲ್ಲಿ ಆತನು ನೀರನ್ನು ಕೇಳಿ ಮಾತಾಡುವಂಥ ಒಂದು ಸನ್ನಿವೇಶ. ಆ ಸನ್ನಿವೇಶದಲ್ಲಿ ಆಕೆಯನ್ನು ಯೇಸು ಮಾತಾಡಿಸುವಾಗ ಆಕೆಯ ಗಂಡಂದಿರಿಗೆ ಹೇಳಿ, ಗಂಡನಿಗೆ ಹೇಳು ಅಂತ ಹೇಳುವಾಗ ಅವಳು ಹೇಳ್ತಾರೆ, ನನಗೆ ಗಂಡ ಇಲ್ಲ. ಯೇಸು ಎಲ್ಲ ತಿಳಿದವನಾಗಿ ಭಾಳ ಸ್ಪಷ್ಟವಾಗಿ ಆಕೆ ಹೇಳ್ತೇನೆ, ನಿನಗೆ 5 ಗಂಡಂದಿರಿರುವಾಗ ನೀನು ಹೇಗೆ ಎನ್ನುವಂಥ ಪ್ರಶ್ನೆ ಮಾಡುವಾಗ ಅವಳು ಹೇಳ್ತಾಳೆ. ಅವಳು ಆಗ ಈತನು ನಿಜವಾಗಲೂ ಕೂಡ ಎಲ್ಲ ಸಂಗತಿಗಳನ್ನು ತಿಳಿದವನಾಗಿದ್ದಾನೆ, ಈತನು ಯಾರಿರ್ಬೋದು ಎನ್ನುವಂಥ ಪ್ರಶ್ನೆಗಳನ್ನು ಹಾಕಿಕೊಂಡು ತನ್ನ ಮನಸ್ಸಿನಲ್ಲಿ ಈತನು ಯಾವುದೋ ಒಂದು ಶ್ರೇಷ್ಠವಾದಂಥ ವ್ಯಕ್ತಿ ಅಂತ ತಿಳಿದುಕೊಂಡು ನಾವು ಮೆಸ್ಸಿಯನ್ನು ಎದುರು ನೋಡ್ತಿದ್ದೇವೆ, ನಾವು ಬೆಟ್ಟದಲ್ಲಿ ಹೋಗಿ ಆರಾಧಿಸ್ತಿದ್ದೇವೆ, ನಾವು ಕ್ರಿಸ್ತನನ್ನು ಎದುರು ಕಾಣ್ತಾ ಇದ್ದೇನೆ ಎನ್ನುವಂಥ ಉದ್ಗಾರ ಮಾಡಿದಾಗ ಆಗ ಯೇಸು ಹೇಳುವಂಥದ್ದು, ನಾನೇ ಆ ಕ್ರಿಸ್ತನು, ನಾನೇ ಆ ಬರಬೇಕಾದಂಥ ಮೆಸ್ಸಿಯನ್ನು ಅಂತ ಹೇಳಿದಾಗ ಅವಳು ಸಂಪೂರ್ಣವಾಗಿ ಕ್ರಿಸ್ತನ ಜೊತೆಯಲ್ಲಿ ಸತ್ಯವನ್ನು ಹೇಳಿಕೊಡ್ತಾಳೆ. ಸತ್ಯದ ಅಲ್ಲಿ ಅನಾವರಣವಾಗುವಂಥದ್ದು ನಾವು ಕಾಣ್ತೇವೆ. ಯೇಸು ಅವಳ ಜೀವಿತದ ಒಳಗೆ ಇರುವಂಥ ಗುಟ್ಟಾಗಿ ಇಟ್ಟಂಥ ಎಲ್ಲ ವಿಚಾರಗಳನ್ನು ಸತ್ಯದ ಮೂಲಕವಾಗಿ ಅನಾವರಣ ಮಾಡ್ತಾನೆ. ಮಾತ್ರವಲ್ಲ, ಆ ಸತ್ಯ ಎಲ್ಲಿಗೆ ನಡೆಸಲ್ಪಡ್ತದೆ ಅಂತ ಹೇಳಿದರೆ ನೋಡಿ, ಆ ಸ್ತ್ರೀ ಯಾರು ಬರದ ಸಮಯದಲ್ಲಿ ನೀರು ತೆಗೆದುಕೊಂಡುಕೊಳ್ಳಿಕ್ಕೆ ಬರ್ತಾಳೆ, ಯಾರ ಗಣನೆಗೂ ಕೂಡ ಬರದ ಹಾಗೆ ಅವಳು ಜೀವನ ಮಾಡ್ತಾಳೆ. ಆದರೆ ಆ ಸ್ತ್ರೀ ಯೇಸುವಿನ ಜೊತೆಯಲ್ಲಿ ಆ ಸಂಬಂಧ, ಜೀವಕರವಾದಂಥ ನೀರನ್ನು ಕೊಡ್ತೇನೆ ಅಂತ ಹೇಳಿದಂಥ ಆ ಮಾತುಗಳು, ಮತ್ತು ಆ ರೀತಿಯಲ್ಲಿ ಯೇಸುವಿನ ಜೊತೆಯಲ್ಲಿ ಅವಳಿಗಾದಂಥ ಅನುಭವದ ಮಾತುಗಳು, ಆ ಒಂದು ಅವಳ ಜೀವನದಲ್ಲಿ ಎಲ್ಲ ವಿಚಾರಗಳು ಅರಿತವನಾದಂಥ ಕ್ರಿಸ್ತನ ಬಳಿಗೆ ತಾನೊಬ್ಬಳೆ ಬಂದಿರೋದು ಮಾತ್ರ ಅಲ್ಲ,
ಇತರನ್ನೂ ಕೂಡ ಕರ್ಕೊಂಡು ಹೋಗಬೇಕು ಅಂತ ಹೇಳುವಂತದನ್ನು ಅವಳು ಮನಗಂಡು ಹಿಂತಿರುಗಿ ಹೋಗಿ ಅಲ್ಲಿ ಹೇಳ್ತಾಳೆ, ನಾನು ಬರಬೇಕಾದಂತ ಮೆಸ್ಸಿಯನನ್ನು ಕ್ರಿಸ್ತನನ್ನು ಕಂಡಿದ್ದೇನೆ, ನೀವು ಬನ್ನಿ ನೋಡಿ. ಅವಳನ್ನು ಗಣನೆಗೆ ಕೊಡದಂತ ಗಣನೆಗೆ ತೆಗೆದುಕೊಳ್ಳದಂತ ಆ ಜನರು ಅಲ್ಲಿ ಈ ಸ್ತ್ರೀಯ ಮಾತನ್ನು ಕೇಳಿ ಕ್ರಿಸ್ತನ ಬಳಿಗೆ ಜನರು ಕೂಡ ಬರ್ತಾರೆ. ಕರ್ತನ ಪ್ರೀತಿಯಾತ್ಮರೇ, ಯಾವಾಗ ನಮ್ಮ ಆರಾಧನೆಗಳಲ್ಲಿ ನಮ್ಮ ಎಲ್ಲ ವಿಚಾರಗಳು ಮುಚ್ಚಿಟ್ಟಲ್ಪಟ್ಟಾಗ ಆ ಮುಚ್ಚಿಟ್ಟಂಥ ವಿಚಾರಗಳು ಕ್ರಿಸ್ತನು ಅಥವಾ ದೇವರು ಅದನ್ನು ತೆರೆಯಲ್ಪಡ್ತಾರೆ, ತೆರೆಯಲ್ಪಟ್ಟಾಗ ನಮ್ಮ ಜೀವನ ಸಂಪೂರ್ಣವಾಗಿ ಅನಾವರಣಗೊಂಡು ನಿಜವಾದಂಥ ಸತ್ಯಗಳು ಒಪ್ಪಿಕೊಳ್ಳುವಂಥ ಆ ಸತ್ಯದ ಅರಿಕೆ ಮಾಡುವಂಥ ಸತ್ಯದ ಮೂಲಕವಾಗಿ ಕ್ರಿಸ್ತನನ್ನು ಕಾಣುವಂಥ ದೇವರನ್ನು ಇನ್ನಷ್ಟು ಹತ್ತಿರದಲ್ಲಿ ಆತುಕೊಳ್ಳುವಂಥ ಒಂದು ಸಂದರ್ಭ ನಮ್ಮದಾಗ್ತದೆ. ಇಂಥ ಸಂದರ್ಭಗಳನ್ನು ನಾವು ನಮ್ಮ ಜೀವನದಲ್ಲಿ ಕಾಣುವುದಾದರೆ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಅವಳೊಬ್ಬ ಸೇವಕಿಯಾಗಿ ಅಥವಾ ಸ್ವಾರ್ಥ ಸಾರುವಂಥ ಸಾಧನವಾಗಿ ದೇವರು ಅವಳನ್ನು ಕೂಡ ಉಪಯೋಗಿಸ್ತಾನೆ. ಅವಳು ಗಣನೆಗೆ ಬರದು ಯಾರೂ ಇಷ್ಟಪಡದಂಥ ಜೀವನ ಇಂಥ ಸ್ಥಿತಿಯಲ್ಲಿದ್ದಂಥ ಆ ವ್ಯಕ್ತಿಯನ್ನು ದೇವರು ಆರಿಸಿಕೊಂಡು ಕ್ರಿಸ್ತನ ಸ್ವಾರ್ಥೆಯನ್ನು ಸಾರುವಂಥ ಸಾಧನವಾಗ್ತಾಳೆ. ಇನ್ನೊಬ್ಬರಿಗೆ ಕ್ರಿಸ್ತನ ಪರಿಚಯ ಪಡಿಸಲಿಕ್ಕೆ ದೇವರು ಅವಳನ್ನು ಸಾಧನವಾಗಿ ಉಪಯೋಗಿಸ್ಕೊಳ್ತಾನೆ. ಕರ್ತನ ಪ್ರೀತಿಯಾತ್ಮರೇ, ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಸತ್ಯಗಳು ಎಲ್ಲವೂ ಕೂಡ ಮುಚ್ಚಲ್ಪಟ್ಟರೆ ಕ್ರಿಸ್ತನ ಅಥವಾ ದೇವರ ಮುಂದೆ ಅದು ಒಂದಲ್ಲ ಒಂದು ದಿವಸ ತೆರೆಯಲ್ಪಡ್ತದೆ. ಅಥವಾ ಯಾರು ನಮ್ಮನ್ನು ಗಣನೆಗೆ ತೆಗೆದುಕೊಳ್ಳದಿದ್ದರೂ ಕೂಡ ದೇವರು ನಮ್ಮನ್ನು ಗಣನೆ ತೆಗೆದುಕೊಂಡು ನಮ್ಮನ್ನು ಇರುವಂಥ ಸ್ಥಳದಲ್ಲಿ ಆತನ ಎಲ್ಲ ಸಾಧನವಾಗಿ ಆತನ ಮೆಚ್ಚುವಂಥ ಸಾಧನವಾಗಿ ನಮ್ಮನ್ನು ಬಳಸ್ಕೊಳ್ತಾನೆ. ಬಹಳ ಸ್ಪಷ್ಟ ನಮ್ಮ ಆರಾಧನೆಗಳು, ನಾವು ಪ್ರತಿ ವಾರ ವಾರ ಆರಾಧನೆ ಮಾಡ್ತೇವೆ. ಆ ಆರಾಧನೆಯ ಕ್ರಮ ಮಾತ್ರ ನಿಜವಾಗಲೂ ಕೂಡ ಮಿಷನರಿಗಳು ದೇವರ ಸೇವಕರು ಮಾಡಿದಂಥ ಆರಾಧನೆ ಬಹಳ ಅರ್ಥಗರ್ಭಿತವಾದಂಥ ಆರಾಧನೆ. ನೋಡಿ, ಆರಂಭ ಆದ ಮೇಲೆ ನಾವು ದೇವರ ವಾಕ್ಯವನ್ನು ಓದಿದ ಮೇಲೆ ಸಂಗೀತವನ್ನು ಹಾಡ್ತೇವೆ. ಸಂಗೀತ ಹಾಡಿದ ಮೇಲೆ ಪಾಪದರಿಕೆ ಕರೆಯಾದ ಮೇಲೆ ಪಾಪದರಿಕೆ ಮಾಡ್ತೇವೆ. ಯಾಕೆ? ಸಂಗೀತದ ಮೂಲಕವಾಗಿ ದೇವರ ಪ್ರಸನ್ನತೆಯನ್ನು ಸಭೆಗೆ ದೇವರು ಯಾರು, ದೇವರು ಎಂಥವನು, ಎಂಥವರ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ಅಂತ ಸಂಗೀತದ ಮೂಲಕವಾಗಿ ಹಾಡ್ತೇವೆ. ಅನಂತರ ನಾವು ಪಾಪದರಿಕೆಗೆ ಅಥವಾ ನಮ್ಮ ಜೀವನ ಏನಾಗಿದೆ, ನಾವು ಏನೇನು ಕಳೆದಂಥ ದಿನಗಳಲ್ಲಿ ತಪ್ಪು ಮಾಡಿದ್ದೇವೆ, ಏನೆಲ್ಲ ನಮ್ಮ ಜೀವನದಲ್ಲಿ ನಡೆದಿದೆ, ನಾವು ದೇವರು ಮೆಚ್ಚಿದಂಥ ಕಾರ್ಯಗಳನ್ನು ಏನನ್ನು ನಾವು ತಿಳಿದುಕೊಂಡಿದ್ದೇವೆ ಮಾಡಿದ್ದೇವೆ ಎಲ್ಲವನ್ನು ಅರಿತುಕೊಳ್ಳುವಂಥ ಸಂದರ್ಭಕ್ಕೆ ಆರಾಧನೆ ನಡೆಸಲ್ಪಡ್ತದೆ. ಅನಂತರ ನಾವು ಮಾಡಿದ ತಪ್ಪುಗಳನ್ನು ಆಲಯದಲ್ಲಿ ಕ್ರಿಸ್ತನ ಮುಂದೆ ದೇವರ ಮುಂದೆ ಅರಿಕೆ ಮಾಡ್ತೇವೆ. ಬಹಳ ಸ್ಪಷ್ಟ, ಅರಿಕೆ ಮಾಡಿದ ಮೇಲೆ ದೇವರ ಸೇವಕರು ಕ್ಷಮಾಪಣೆಯನ್ನು ತಿಳಿಸ್ತಾರೆ. ಕ್ಷಮಾಪಣೆ ಆದ ಮೇಲೆ ಆಗುವಂಥದ್ದೇ ಬಹಳ ಸ್ಪಷ್ಟ, ದೇವರಿಗೆ ನಮ್ಮ ಹೃದಯದಿಂದ ಕೃತಜ್ಞತೆ ಸಲ್ಲಿಸುವಂಥದ್ದು ಮತ್ತು ಅನಂತರ ದೇವರ ವಾಕ್ಯದ ಪಠಣವಾಗುವಂಥದ್ದು. ನೋಡಿ, ಅಲ್ಲಿವರೆಗೆ ಆರಾಧನೆಯಲ್ಲಿ ನಾವು ಯಾವಾಗ ಪಾಪದ ಅರಿಕೆ ಮಾಡಿದ ಮೇಲೆ ದೇವರಲ್ಲಿ ನಮ್ಮ ತಪ್ಪುಗಳನ್ನು ಅರಿಕೆ ಮಾಡಿದ ಮೇಲೆ ನಮ್ಮ ಹೃದಯ ಶುದ್ಧಗೊಂಡ ಮೇಲೆ ದೇವರ ವಾಕ್ಯ ನಮಗೆ ಸಾರಲ್ಪಡುವಂಥದ್ದು ಅಥವಾ ವಾಕ್ಯ ನಮ್ಮ ಹೃದಯಕ್ಕೆ ಬೀಳುವಂಥದ್ದು. ಅಲ್ಲಿವರೆಗೆ ನಮ್ಮ ಪಾಪಗಳು ಅರಿಕೆ ಮಾಡದೆ ಹೋದರೆ ಅಥವಾ ನಾವು ಸತ್ಯವನ್ನು ದೇವರ ಮುಂದೆ ಬಿಚ್ಚಿಡದೆ ಹೋದರೆ ನಿಜವಾಗಲೂ ಕೂಡ ಅಲ್ಲಿ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಬಿತ್ತ ಬೀಜವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಕರ್ತನ ಪ್ರೀತಿಯಾತ್ಮರೇ, ನನ್ನ ನಿಮ್ಮ ಜೀವನದಲ್ಲಿ ದೇವರ ವಾಕ್ಯ ಅಥವಾ ದೇವರ ಆರಾಧನೆ ನಿಜವಾಗಲೂ ಕೂಡ ಪರಿಶುದ್ಧವಾಗಿ ಕಾಣಬೇಕಾದರೆ ನಮ್ಮಲ್ಲಿ ಸತ್ಯ ಮತ್ತು ದೇವರು ಮೆಚ್ಚುವಂಥ ಕಾರ್ಯಗಳು ನಮ್ಮಲ್ಲಿ ಕಾಣಬೇಕಂತಾದರೆ ನಾವು ಸತ್ಯದ ಜೀವನ ಮಾಡಬೇಕು. ಭಾಳ ಸ್ಪಷ್ಟವಾಗಿ ಮೊದಲೆಲ್ಲ ಹೇಳುವಂತು ಭಾಳ ಸ್ಪಷ್ಟವಾಗಿ ಕಾಣುವಂಥದ್ದು ವಿಚಾರ ಏನಂದರೆ, ಈಗ ಹೇಳುವಂಥ ಮಾತು ಸತ್ಯ ಹೇಳಿದವ ಸತ್ಯ ಹೋಗುವ ಎನ್ನುವಂಥ ಮಾತಿದೆ. ಆದರೆ ಭಾಳ ಸ್ಪಷ್ಟ, ನನ್ನ ನಿಮ್ಮ ದೇವರು ಯಾವತ್ತೂ ಕೂಡ ನಮ್ಮನ್ನು ಸಾಯಿಸ್ಲಿಕ್ಕೆ ಬಿಡುವಂಥ ದೇವರಲ್ಲ. ಕೈ ಹಿಡಿದು ನಡೆಸುವವನು, ಕೈ ಹಿಡಿದು ಬಲಪಡಿಸುವವನು, ನಮ್ಮ ಜೊತೆಯಲ್ಲಿ ನಡೆಸುವ ಆತನಾಗಿದ್ದಾನೆ. ಮೂರನೇದಾಗಿ ನಾವು ಕಾಣುವಂಥದ್ದು ಆರಾಧನೆ ದೃಢವಾದಂಥ ಅರಿಕೆಗೆ ಕರೆ ಕೊಡುವಂಥದ್ದು. ಮೂರನೇದಾಗಿ ಆರಾಧನೆ ದೃಢವಾದಂಥ ಅರಿಕೆ. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಕೂಡ ಯಥಾರ್ಥತೆ ಮತ್ತು ಸತ್ಯದಿಂದ ಕೂಡಿದಂಥ ಜೀವನ ಮಾಡುವಾಗ ನಮಗೆ ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದಾನೆ ಎನ್ನುವಂಥ ದೃಢತೆ ನಮಗಿರಬೇಕು. ಪೌಲ ಕೂಡ ಅದನ್ನು ಹೇಳುವಂಥದ್ದು, ನೀವು ದೃಢವಾಗಿರ್ರಿ,
ಯಾಕಂದರೆ ನಾನು ನಿಮ್ಮನ್ನು ದೇವರಿಗೆ ಸ್ತೋತ್ರ ಹೇಳ್ತೇನೆ, ಕೃತಜ್ಞತೆ ಸಲ್ಲಿಸ್ತೇನೆ, ಯಾಕಂದರೆ ದೇವರು ನಿಮ್ಮ ವಿಷಯವಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ನೀವು ಎಂಥವರು ಎನ್ನುವಂಥದ್ದು ದೇವರಿಗೆ ಗೊತ್ತಿದೆ, ಆದರೂ ಕೂಡ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದ್ದರಿಂದ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಕರ್ತನ ಪ್ರೀತಿ ಆತ್ಮೀಯರೇ, ಬಿತ್ತುವವನ ಸಾಮ್ಯವನ್ನು ತೆಗೆದುಕೊಳ್ಳ್ರಿ. ಬಿತ್ತುವವನ ಸಾಮ್ಯದಲ್ಲಿ ಬಿತ್ತುವ ಬೀಜವನ್ನು ಬಿತ್ತಾನೆ. ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬೀಳ್ತದೆ, ಕೆಲವು ಬೀಜ ಬಂಡೆ ನೆಲದಲ್ಲಿ ಬೀಳ್ತದೆ, ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬೀಳ್ತದೆ, ಕೆಲವು ಬೀಜ ಒಳ್ಳೆಯ ಮಣ್ಣಲ್ಲಿ ಬೀಳ್ತದೆ. ಬಹಳ ಸ್ಪಷ್ಟ, ಬಂಡೆಗೆ ಮೇಲೆ ಬಿದ್ದಂಥ ಬೀಜಕ್ಕೆ ಸರಿಯಾಗಿ ದೃಢವಾಗಿ ನಿಲ್ಲಲಿಕ್ಕೆ ಅಸಾಧ್ಯ, ಯಾಕಂದರೆ ಅಲ್ಲಿ ಮಣ್ಣು ತೆಳ್ಳಗಾಗಿದೆ. ಮುಳ್ಳು ಗಿಡಗಳಲ್ಲಿ ಬಿದ್ದಂಥ ಬೀಜ, ಅಲ್ಲಿ ಉಳಿದ ಗಿಡಗಳು ಮುಳ್ಳು ಗಿಡಗಳು ಅದನ್ನು ಆವರಿಸಿಕೊಂಡು ಅದು ಕೂಡ ನಿಲ್ಲಲಿಕ್ಕೆ ದೃಢವಾಗಿ ನಿಲ್ಲಲಿಕ್ಕೆ ಅಸಾಧ್ಯವಾಯಿತು. ಪಕ್ಕದಲ್ಲಿ ಬಿದ್ದಂಥ ದಾರಿಯ ಮಗ್ಗುಲಲ್ಲಿ ಬಿದ್ದಂಥ ಬೀಜಗಳಿಗೆ ಅಲ್ಲಿ ಅದು ಮೊಳಕೆ ಒಡಿಲಿಕ್ಕೂ ಸಮಯ ಕೊಡದೆ ಅದು ಆಗಲೇ ಹಕ್ಕಿಗಳು ಬಂದು ತಿಂದು ದೃಢವಾಗಿ ನಿಲ್ಲಲಿಕ್ಕೆ ಅಸಾಧ್ಯ. ಆದರೆ ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜಗಳು ಅದು ನಿಜವಾಗಲೂ ಕೂಡ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಮೊಳಕೆ ಒಡೆದು ಭೂಮಿಯಲ್ಲಿ ದೃಢವಾಗಿ ನಿಂತಾಗ ಅದು ಬಹಳ ಉತ್ತಮವಾದಂಥ ಫಲ ಕೊಟ್ಟಿತ್ತು. 30, 60, 100 ಫಲವನ್ನು ಕೊಟ್ಟಿತ್ತು. ಕರ್ತನ ಪ್ರೀತಿಯಾದ್ಮೇಲೆ ಇವತ್ತು ದೇವರ ಪೌಲನು ಕೂಡ ನಮಗೆ ಕೂಡ ಕರೆ ಕೊಡುವಂಥದ್ದಂದರೆ ನಮ್ಮ ಜೀವನದಲ್ಲಿಯೂ ಕೂಡ ನಾವು ದೃಢವಾಗಿ ನಿಲ್ಲಬೇಕು. ಬಹಳ ಸ್ಪಷ್ಟವಾಗಿ 17 ವಚನದಲ್ಲಿ ಹೇಳುವಂಥ ಮಾತು, ಸತ್ಕಾರ್ಯದಲ್ಲಿಯೂ ಸದ್ವಾಕ್ಯದಲ್ಲಿಯೂ ದೃಢವಾಗಿರ್ರಿ. ಬಹಳ ಸ್ಪಷ್ಟವಾಗಿ ಸದ್ವಾಕ್ಯದಲ್ಲಿಯೂ ಸತ್ಕಾರ್ಯದಲ್ಲಿಯೂ ನೀವು ಯಾವಾಗಲೂ ಕೂಡ ದೃಢವಾಗಿರಬೇಕು. ದೃಢತೆ ನಮ್ಮಲ್ಲಿರಬೇಕು. ದೃಢತೆ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಯಥಾರ್ಥವಾಗಿ ದೇವರ ಜೊತೆಯಲ್ಲಿ ಸತ್ಸಮ್ಮ ಬೆಳೆಸಲಿಕ್ಕೆ ಆರಾಧಿಸಲಿಕ್ಕೆ ಸಾಧ್ಯ, ಮತ್ತು ಸತ್ಯದಲ್ಲಿ ದೇವರ ಜೊತೆಯಲ್ಲಿ ಆರಾಧನೆಯನ್ನು ನಮ್ಮ ಹೃದಯ ಮೂಲಕವಾಗಿ ಸಲ್ಲಿಸಲಿಕ್ಕೆ ಸಾಧ್ಯ. ಆದ್ದರಿಂದ ದೃಢತೆ ನಮ್ಮನ್ನು ಬಲಪಡಿಸುವಂಥ ಜವಾಬ್ದಾರಿಯುತ ನಡೆಸಿದೆ. ಆದ್ದರಿಂದ ಭಾಳ ಸ್ಪಷ್ಟವಾಗಿ ಜಾನ್ ಕ್ಯಾಲ್ವಿನ್ ಕೂಡ ನಾನು ಆರಂಭದಲ್ಲಿ ಹೇಳಿದ್ದೇನೆ, ಜಾನ್ ಕ್ಯಾಲ್ವಿನ್ ಹೇಳಿದಂಥ ಮಾತು, ವರ್ಷಿಪ್ ಈಸ್ ರೆಸ್ಪಾನ್ಸಿಬಿಲಿಟಿ. ನಿಜವಾಗಲೂ ಕೂಡ ಎಂಥ ರೆಸ್ಪಾನ್ಸಿಬಿಲಿಟಿ ಅಂದರೆ ನಾವು ದೃಢವಾಗಿ ನಿಲ್ಲುವಂಥ ಕ್ರಿಸ್ತನಾಗಿ ದೃಢವಾಗಿ ನಿಲ್ಲುವಂಥ ಸಾಧನಗಳು ನಾವಾಗಬೇಕು. ಆದ್ದರಿಂದ ಒಬ್ಬ ಸಂಗೀತಗಾರ ಹೀಗೆ ಹೇಳ್ತಾನೆ, ದೃಢ ನಿಲ್ಲುವ ಸ್ಥಿರ ನಿಲ್ಲುವ ಕ್ರಿಸ್ತ ತಾನೇ ಬಂಡೆಯು, ಕಡೆಯವರೆಗೂ ಸ್ಥಿರ ನಿಂತರೆ ನಿತ್ಯ ರಾಜ್ಯದೊಳ್ ಸೇರುವೆವು. ನಿಜವಾಗಲೂ ಕೂಡ ಕರ್ತನ ಪ್ರೀತಿ ಆತ್ಮೀಯರೇ, ಇವತ್ತು ನಮ್ಮ ಆರಾಧನೆಯಲ್ಲಿ ನಾವು ನಿಜವಾಗಲೂ ಕೂಡ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಬೇಕಂತಾದರೆ ನಮ್ಮ ಹೃದಯಗಳು ಯಾವಾಗಲೂ ಕೂಡ ಯಥಾರ್ಥದಿಂದ ದೇವರನ್ನು ಕೊಂಡಾಡುವಂಥ, ದೇವರಿಗೆ ಮಹಿಮೆ ಸಲ್ಲಿಸುವಂಥ ಆರಾಧನೆಗಳು ನಮ್ಮ ಹೃದಯದ ಮೂಲಕವಾಗಿ ಕಾಣಬೇಕು. ಮಾತ್ರವಲ್ಲ, ಯಥಾರ್ಥದಲ್ಲಿ ಇದ್ರೆ ಸಾಲೋದಿಲ್ಲ, ಅದರಲ್ಲಿ ಸತ್ಯವಾದಂಥ ಕಾರ್ಯಗಳು, ಸತ್ಯದ ಜೀವನ ಅನಾವರಣಗೊಳ್ಳಬೇಕು. ದೇವರ ಮತ್ತು ನಮ್ಮ ಮಧ್ಯದಲ್ಲಿ ಆ ಸತ್ಯ ಎನ್ನುವಂಥದ್ದು ಯಾವಾಗಲೂ ಕೂಡ ತೆರೆದಿಟ್ಟಂಥ ಕನ್ನಡಿಯೋಪಾದಿಯಲ್ಲಿರುವಂಥದ್ದಾಗಿರಬೇಕು. ಆಗ ನಿಜವಾದ ಆರಾಧನೆ ಕಾಣುತ್ತದೆ. ಆ ಆರಾಧನೆ ನಮ್ಮನ್ನು ಎಲ್ಲಿಗೆ ನಡೆಸ್ತದೆ ಅಂತ ಹೇಳಿದರೆ ದೃಢವಾಗಿ ನಿಲ್ಲಿಕ್ಕೆ ನಮ್ಮನ್ನು ಬಲಪಡಿಸ್ತದೆ. ಆದ್ದರಿಂದ ನಮ್ಮ ಆರಾಧನೆಗಳಲ್ಲಿ, ಪ್ರತಿ ವಾರದ ಆರಾಧನೆಗಳಲ್ಲಿ ನಾವು ನಿಜವಾಗಲೂ ಕೂಡ ಆಲಯಕ್ಕೆ ಬಂದು ನಮ್ಮ ಪಾಪದರಿಕೆ ಮಾಡಿ ಆರಾಧನೆ ಆರಂಭ ಮಾಡಿದ ಮೇಲೆ ನಾವು ಹಿಂತಿರುಗಿ ಹೋಗುವಾಗ ಏನೋ ಅಸಮಾಧಾನಗಳು, ದುಃಖಗಳು, ನೋವುಗಳು, ಚಿಂತೆಗಳಿಂದ ಬಂದಂಥ ನಾವು ಸಮಾಧಾನದಿಂದ, ಸಂತೋಷದಿಂದ, ನೆಮ್ಮದಿಯಿಂದ, ಆಲಯದಿಂದ ಅದ್ಭುತಗಳನ್ನು ಕಾಣುತ್ತಾ ಹಿಂತಿರುಗಿ ಹೋಗುವಂಥ ಸನ್ನಿವೇಶಗಳು ಅನೇಕ. ಅದರಿಂದ ಅಂಥ ಆರಾಧನೆಗಳು ನಮ್ಮ ಹೃದಯದ ಮೂಲಕವಾಗಿ ದೇವರಿಗೆ ಸಿಗುತ್ತಾ ದೇವರು ಮೆಚ್ಚುವಂಥ ಯಥಾರ್ಥದ, ಸತ್ಯದ ಮತ್ತು ದೃಢತೆಯ ಸಾಧನಗಳು ನಾವಾಗಿ, ಅಂದು ಸಮಾರದ ಸ್ತ್ರೀ ನಿಜವಾಗಲೂ ಕೂಡ ಇನ್ನೊಬ್ಬರಿಗೆ ಸುವಾರ್ತೆ ಸಾರುವಂಥ, ಯಾರು ಮೆಚ್ಚದಂಥ ಸ್ತ್ರೀಯಾಗಿದ್ದರೂ ಕೂಡ ಇನ್ನೊಬ್ಬರಿಗೆ ಸುವಾರ್ತೆ ಸಾರುವಂಥ ಸಾಧನವಾದಲು, ಮತ್ತು ಯೆಶಾಯ ನಿಜವಾಗಲೂ ಕೂಡ ತನ್ನನ್ನು ತಾನು ಯಾರಂತ ಯಥಾರ್ಥವಾಗಿ ಅರಿಕೆ ಮಾಡೋದ್ರ ಮೂಲಕವಾಗಿ ನಿಜವಾದಂಥ ದೇವರ ಮಹಿಮೆಯನ್ನು ಕಂಡುಕೊಂಡು ನಾನಿದ್ದೇನೆ, ನನ್ನನ್ನು ಕಳಿಸು ಎನ್ನುವಂಥ ಆತನ ಸಾಧನವಾಗಿ ಮುನ್ನಡೆಯುತ್ತಾ ಒಳ್ಳೆಯ ಪ್ರವಾದಿಯಾಗಿ ಲೋಕಕ್ಕೆ ಕಂಡ ಹಾಗೆ ಪೌಲನ ಜೀವಿತದಲ್ಲಿಯೂ ಕೂಡ, ಪೌಲನ ಕರೆ ಕೊಡುವಂಥ ಥೆಸಲೋನಿಕ ಸಭೆಗೂ ಕೂಡ
ದೃಢವಾಗಿ ನಿಲ್ಲುವಂತ ಕರೆ ಕೊಡ್ತಾನೆ. ಇವತ್ತು ನನಗೂ ನಿಮಗೂ ಕೂಡ ಅಂತ ದೃಢವಾಗಿ ನಿಲ್ಲುವಂತ ಕರೆ ಬಂದಿದೆ. ಅದರಿಂದ ಅದರಲ್ಲಿ ನಿಂತು ದೃಢವಾಗಿ ನಿಂತು ದೇವರ ಆರಾಧನೆಯನ್ನು ಆತನ ಮೆಚ್ಚುವಂತ ಆರಾಧನೆ ಆಗಲಿಕ್ಕೆ ಆಗುವಂತೆ ನಮ್ಮನ್ನು ನಾವು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಸಂಪೂರ್ಣ ಶರಣಾಗತಿಯಿಂದ ನಾವು ದೇವರಿಗೆ ಮಹಿಮೆ ತರುವ ಹಾಗೆ ಮೂಲ ಅರ್ಥದಲ್ಲಿ ನಾವು ಕಂಡ ಹಾಗೆ ಇಬ್ರಿಯ ಮತ್ತು ಇಬ್ರಿಯ ಭಾಷೆಯಲ್ಲಿ ಕಂಡ ಹಾಗೆ ಶಾಖ ಎನ್ನುವಂಥ ಪದಕ್ಕೆ ಮೂಲವಾಗಿ ತಗ್ಗಿಸಿಕೊಂಡಂಥ ಅರಿಕೆ ಮಾಡುತ್ತಾ ನಮ್ಮ ನಾವು ದೇವರ ಮೆಚ್ಚುಗೆಯಾದಂಥ ಸಾಧನಗಳಾಗಿ ಜೀವಿಸಲಿಕ್ಕಾಗುವಂತೆ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರಿಯ ದೇವರೇ, ಆರಾಧನೆಯ ವಿಚಾರದಲ್ಲಿ ಸತ್ಯದಿಂದಲೂ ನಮ್ಮ ಆತ್ಮದಿಂದಲೂ ನಾವು ನಿನ್ನನ್ನು ಆರಾಧಿಸಬೇಕೆನ್ನುವಂತಹ ಕರೆಯನ್ನು ನೀನು ಈ ವಾಕ್ಯದ ಮೂಲಕವಾಗಿ ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ನಾವು ಆರಾಧನೆ ಅಂದರೆ ಏನು, ನಮ್ಮ ಆರಾಧನೆಗಳಲ್ಲಿ ಹೇಗೆ ಇರಬೇಕು ಎನ್ನುವಂಥದ್ದನ್ನು ಸ್ವಾಮಿ ನಾವೀಗ ಕಂಡುಕೊಂಡೆವು. ಯಥಾರ್ಥವಾಗಿ ಅರಿಕೆ ಮಾಡುತ್ತಾ, ಸತ್ಯದ ಅರಿಕೆಯನ್ನು ಮಾಡುತ್ತಾ, ದೃಢವಾಗಿ ಅರಿಕೆ ಮಾಡಿ ನಿಲ್ಲುತ್ತಾ ಸ್ವಾಮಿ ನಿನ್ನ ಸಾಧನವಾಗಲಿಕ್ಕಾಗುವಂತೆ, ಈ ಲೋಕದಲ್ಲಿ ನೀನು ಮೆಚ್ಚುವಂಥ ಸಾಧನಗಳು ನಾವಾಗಲಿಕ್ಕಾಗುವಂತೆ ನೀನು ಕಾರ್ಯ ಮಾಡಿ ನಡೆಸು. ನಿನ್ನ ಪ್ರೀತಿಯುಳ್ಳ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸುವೆ, ನಿನ್ನ ಪ್ರೀತಿಯುಳ್ಳ ಘನವುಳ್ಳ ನಾಮಕ್ಕೆ ಮಹಿಮೆಯಾಗಲಿ. ಆಮೆನ್. ನಾವೆಲ್ಲರೂ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಹೇಳೋಣ. ಪುಟ 104, ಅಪೋಸ್ತಲರ ವಿಶ್ವಾಸ ಸೂತ್ರ, ಪುಟ 104. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ್ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಕೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಊನಲ್ಪಟ್ಟು ಪಾತಾಳ ಕೇಳಿದು ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ನ್ಯೂನತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸುವ ಪರವಾಗಿ ಕೊಟ್ಟಂತಹ ಕಾಣಿಕೆಗೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪುಟ 106 ಪ್ರಾರ್ಥನೆಯನ್ನು ನಾವು ಮಾಡೋಣ. ಎಲ್ಲಾ ಒಳ್ಳೆಯ ದಾನಗಳಿಗೆ ಮೂಲನಾದ ದೇವರೇ, ಈಗ ಸಭೆಯಾಗಿ ನಾವು ನಿನಗೆ ಅರ್ಪಿಸಿದ ಕಾಣಿಕೆಯನ್ನು ಸ್ವೀಕರಿಸಿ ಪಾವನ ಮಾಡು. ಈ ಮೂಲಕ ನಾವು ನಮ್ಮನ್ನೇ ನಿನಗೆ ಮೆಚ್ಚುಗೆಯಾದ, ನಿನ್ನ ಸೇವೆಗೆಂದೇ ಪ್ರತಿಷ್ಠಿತವಾದ ಸಜೀವ ಯಜ್ಞವಾಗಿ ಸಮರ್ಪಿಸುತ್ತೇವೆ. ನಮ್ಮನ್ನು ಈ ಕಾಣಿಕೆಯನ್ನು ಅಂಗೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಬೇಡುತ್ತೇವೆ. ಆಮೆನ್. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದಂಥವರಿಗಾಗಿ, ಜನ್ಮದಿನವನ್ನ ಕಂಡಂಥವರಿಗಾಗಿ ನಾವು ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲಾ ಒಳ್ಳೆಯ ವರದಾನಗಳಿಗೆ ಮೂಲಕರ್ತನಾದ ನಮ್ಮ ತಂದೆಯಾದ ದೇವರೇ, ನಾವು ಕಳೆದಂತಹ ಈ ಸಮಯಕ್ಕೋಸ್ಕರ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ನಮ್ಮ ಈ ಪವಿತ್ರವಾದಂತಹ ಸಭೆಯ ಎಲ್ಲಾ ಕುಟುಂಬಗಳನ್ನು ನಿನ್ನ ರಕ್ಷಣೆಯುಳ್ಳ ಹಸ್ತದಲ್ಲಿ ಇರಿಸುತ್ತೇವೆ. ವಿಶೇಷವಾಗಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದಂತಹ ಪ್ರತಿ ಒಂದೊಂದು ಕುಟುಂಬಗಳನ್ನು ದೇವರೇ ನೀನು ಆಶೀರ್ವದಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಕುಟುಂಬಗಳಲ್ಲಿ ಪ್ರೀತಿ, ಅನ್ಯೋನ್ಯತೆ, ಸಮಾಧಾನ, ಸಂತೋಷ, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುವಂತಹ ಕೃಪೆಯನ್ನು ಆಶೀರ್ವಾದವನ್ನು ಕೊಟ್ಟು ನಡೆಸು. ಸಭೆಯಲ್ಲಿ ಸಮಾಜದಲ್ಲಿ ಮಾದರಿಯ ಕುಟುಂಬಗಳನ್ನಾಗಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದಂತಹ ಎಲ್ಲ ದಂಪತಿಗಳನ್ನು ನೀನು ಆಶೀರ್ವದಿಸು. ಜನ್ಮದಿನವನ್ನ ಕಂಡಂತವರಿಗಾಗಿ ದೇವರೇ ನಿನಗೆ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಜೀವಿತರ ಪಟ್ಟಿಯಲ್ಲಿ ಸ್ವಾಮಿಯವರ ಹೆಸರನ್ನು ನೀನು ಇರಿಸಿರುವುದಕ್ಕಾಗಿ ಸ್ತೋತ್ರವಾಗಲಿ. ಕೊಟ್ಟಂತ ಆಯುಷ್ಕಾಲಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ತಂದೆಯಾದ ದೇವರೇ, ನಿನ್ನ ಮಕ್ಕಳಿಗೆ ವಿಶೇಷವಾದಂತಹ ಆರೋಗ್ಯವನ್ನು, ಆಯುಷ್ಕಾಲವನ್ನು ಕೊಟ್ಟು ನಡೆಸು. ಜೀವಿತದ ಪ್ರತಿ ಒಂದೊಂದು ಕ್ಷಣದಲ್ಲಿ ನಿನಗೆ ಸ್ತೋತ್ರವನ್ನ ಸಮರ್ಪಿಸುತ್ತಾ ನಿನ್ನನ್ನೇ ನಂಬಿ ನಿನ್ನಲೇ ನಿರೀಕ್ಷೆಯನ್ನಿಟ್ಟು ಮುಂದೆ ಸಾಗುವಂತಹ ಕೃಪೆಯನ್ನ ಕೊಟ್ಟು ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೆ, ಕಷ್ಟ, ಕಣ್ಣೀರು, ನಿರಾಸೆಯಲ್ಲಿದ್ದಾರೆ, ಹೇಳಿಕೊಳ್ಳಲಾರದೆ ಇರುವಂತಹ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಅವರೆಲ್ಲರಿಗೋಸ್ಕರ ಸ್ವಾಮಿ ದೀನತೆಯಲ್ಲಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ.
ನಿನಗೆ ತಿಳಿಯದ ಗುಟ್ಟು ಯಾವುದು ಇಲ್ಲ ನಮ್ಮ ಹೃದಯವನ್ನು ಬಲ್ಲಂತಹ ದೇವರು ನೀನು ತಂದೆಯಾದ ದೇವರೇ ಅನಾರೋಗ್ಯದಲ್ಲಿರುವಂತ ಪ್ರತಿಯೊಬ್ಬರನ್ನ ಮುಟ್ಟು ಆಶೀರ್ವದಿಸು ನೀನು ಕ್ಷೇಮವನ್ನು ಕೊಡುವಂತಹ ದೇವರು ಘನವೈದ್ಯನಾಗಿ ದೇಹಕ್ಕೆ ಬೇಕಾದಂತಹ ಬಲತ್ರಾಣವನ್ನು ಆರೋಗ್ಯವನ್ನು ಕೊಟ್ಟು ನಡೆಸು ನಿನ್ನ ಅದ್ಭುತ ಕಾರ್ಯವನ್ನು ಸ್ವಾಮಿಯವರು ತಮ್ಮ ಜೀವಿತದಲ್ಲಿ ಅನುಭವ ಮಾಡುತ್ತಾ ನಿನಗೆ ಸ್ತೋತ್ರವನ್ನು ಸಮರ್ಪಿಸುವಂತಹ ಕೃಪೆಯನ್ನು ಕೊಟ್ಟು ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ಸಭೆಯ ಪ್ರತಿಯೊಬ್ಬರನ್ನು ನಿನ್ನ ರಕ್ಷಣೆಯುಳ್ಳ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ ದೇವರೇ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು ನಮ್ಮೆಲ್ಲರ ಜೀವನದಲ್ಲಿ ಬೇಕಾದಂತಹ ಅಗತ್ಯತೆಗಳನ್ನು ನೀನು ಪೂರೈಸು ತಂದೆಯಾದ ದೇವರೇ ಯಾರ್ಯಾರ ಹೃದಯದಲ್ಲಿ ಯಾವ ರೀತಿಯಾದಂತಹ ಆಲೋಚನೆ ಇದೆ ಎಲ್ಲವನ್ನ ನೀನು ತಿಳಿದಂತಹ ದೇವರಾಗಿದ್ದಿ ಪ್ರತಿಯೊಬ್ಬೊಬ್ಬರ ಬೇಡಿಕೆಗಳನ್ನ ನೀನು ಪೂರೈಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ದೀರ್ಘಾಯುಷ್ಯವನ್ನು ಆರೋಗ್ಯವನ್ನು ಸಮಾಧಾನ ಸಂತೋಷವನ್ನು ಕೊಟ್ಟು ಕೈ ಹಾಕಿದಂತ ಎಲ್ಲ ಕೆಲಸ ಕಾರ್ಯಗಳನ್ನು ಸಫಲ ಮಾಡಿ ಸ್ವಾಮಿ ನಿನ್ನ ಆತ್ಮನ ಅಭಿಷೇಕದಿಂದ ನಮ್ಮೆಲ್ಲರನ್ನ ತುಂಬಿಸಿ ನಡೆಸೆಂದು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ದೇವರೇ ಆಮೇನ್. ಕೆಲವು ಪ್ರಕಟಣೆಗಳು. ಕರ್ತನಲ್ಲಿ ಪ್ರೀತಿಯ ಸಭೆಯವರೇ, ನಮ್ಮ ಸಭೆಯ ಮಕ್ಕಳಿಗಾಗಿ ನಾವು ನಮ್ಮ ಸಂಡೆ ಸ್ಕೂಲ್ ವತಿಯಿಂದ ಆನ್ಲೈನ್ BBS ಪ್ರೋಗ್ರಾಮ್ ಅನ್ನು ನಾಳೆ ಅಂದರೆ ಜೂನ್ 21ನೇ ತಾರೀಕಿನಿಂದ 27ನೆಯ ತಾರೀಕಿನವರೆಗೂ ನಡೆಸುವವರಾಗಿದ್ದೇವೆ ಎಂದು ತಿಳಿಸಲು ಹರ್ಷಿಸುತ್ತೇವೆ. ಪ್ರತಿದಿನ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಯವರೆಗೆ ಆನ್ಲೈನ್ನಲ್ಲಿ BBS ನಡೆಸಲಾಗುತ್ತಿದೆ. ಪೋಷಕರು ಇದನ್ನು ಗಮನಿಸಿ ತಮ್ಮ ಮಕ್ಕಳನ್ನು ಈ ಆನ್ಲೈನ್ BBS ನಲ್ಲಿ ತಪ್ಪದೆ ಭಾಗವಹಿಸಿ ಅವರ ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವಂತೆ ಪ್ರೀತಿಯಿಂದ ಕೋರುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನೀವು ಲಾಕ್ಡೌನ್ ಆಗಿದ್ದರೂ ಕೂಡ ನಿಮ್ಮ ವಿಶೇಷವಾದಂತಹ ಕಾಣಿಕೆಗಳನ್ನು ಕೊಡುತ್ತಾ ಇದ್ರಿ. ನಿಜವಾಗ್ಲೂ ಕೂಡ ಇದು ಬಹಳ ಸಂತೋಷದ ವಿಷಯ. ನಿಮ್ಮಲ್ಲಿರುವಂತಹ ನಂಬಿಕೆ, ನೀವು ದೇವರ ಮೇಲಿಟ್ಟಂತಹ ಪ್ರೀತಿ, ಆಲಯದ ಕಡೆಗೆ ನಿಮಗಿರುವಂತಹ ಗೌರವವನ್ನ ಇದು ಸೂಚಿಸ್ತದೆ. ಅದೇ ರೀತಿಯಲ್ಲಿ ನೀವು ಆನ್ಲೈನ್ ಮೂಲಕವಾಗಿ ನಿಮ್ಮ ಕಾಣಿಕೆಯನ್ನ ಟ್ರಾನ್ಸ್ಫರ್ ಮಾಡೋದಾದ್ರೆ ನಂಬರ್ ಅನ್ನ ಪ್ರತಿ ವಾರವೂ ಕೂಡ ನಾವು ಸ್ಕ್ರೀನ್ ಮೇಲೆ ಹಾಕುತ್ತಾ ಇದ್ದೇವೆ. ದಯವಿಟ್ಟು ಆ ನಂಬರ್ಗೆ ನೀವು ಆನ್ಲೈನ್ ಮೂಲಕ, ಅದು ಚರ್ಚ್ ನಂಬರ್ ಆಗಿದೆ, ಅಕೌಂಟ್ ನಂಬರ್, ಅದಕ್ಕೆ ನೀವು ಆನ್ಲೈನ್ ಮೂಲಕ ಟ್ರಾನ್ಸ್ಫರ್ ಮಾಡಬಹುದು. ಅದೇ ರೀತಿಯಲ್ಲಿ ಅನೇಕ ವೇಳೆ ಟ್ರಾನ್ಸ್ಫರ್ ಮಾಡುವಂತಹ ಫೆಸಿಲಿಟಿ ಇಲ್ಲದೆ ಇರುವಂತವರು, ನಾವು ಪ್ರತಿ ವಾರ ಈ ಆರಾಧನೆ ತರುವಾಯ ನೀವು ಏನು ದೇವರಿಗೆ ಕಾಣಿಕೆಯನ್ನು ಹಾಕ್ತಿದ್ರ ಅದನ್ನ ಒಂದು ಸಪರೇಟ್ ಆಗಿ ಇಟ್ಟಿರಿ. ನೀವು ಆಲಯಕ್ಕೆ ಬಂದಾಗ ಅದನ್ನ ಕಾಣಿಕೆಯನ್ನ ನೀವು ಸಮರ್ಪಿಸಬಹುದು. ಕೊನೆಯದಾಗಿ ನಾವು ಹಾಡುವಂತಹ ಸಂಗೀತದಲ್ಲಿ 224ನೆಯ ಸಂಗೀತವನ್ನು ಹಾಡೋಣ. 224ನೆಯ ಸಂಗೀತ, ದೇವಪುತ್ರರೆಲ್ಲರೂ ಎಷ್ಟೋ ಭಾಗ್ಯವಂತರು.
ಕರ್ತನ ಪ್ರಾರ್ಥನೆಯನ್ನು ನಾವು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆ ನಿರೀಕ್ಷೆಯಿಂದ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ತನ್ನ ಪ್ರೀತಿಯನ್ನು ಹಂಚಿದ ಪ್ರೀತಿ ಸ್ವರೂಪಿಯಾದ ದೇವರು ಇತರರ ಮೇಲಿನ ನಮ್ಮ ಪ್ರೀತಿಯನ್ನು ಬಲಪಡಿಸಲಿ. ತನ್ನ ಜೀವನವನ್ನು ನಮ್ಮೆಲ್ಲರಿಗಾಗಿ ಹಂಚಿದ ಮಗನು ನಾವು ಇತರಿಗಾಗಿ ನಮ್ಮ ಜೀವನವನ್ನು ಹಂಚುವಂತೆ ಕೃಪೆಯನ್ನು ಅನುಗ್ರಹಿಸಲಿ. ನಮ್ಮಲ್ಲಿ ನೆಲೆಸಿರುವ ಪವಿತ್ರಾತ್ಮನು ಇತರರಿಗಾಗಿ ನಾವು ಯಾವಾಗಲೂ ಜೀವಿಸುವಂತೆ ನಮ್ಮನ್ನು ಸನ್ನದ್ಧಗೊಳಿಸಲಿ. ಆಮೆನ್.